श्रीगणेशाय नमः ॐ गुरुभ्यो नमः नमः मंगला मङ्गलाबुधाय च गुरुशुक्रशनिभ्यश्च राहवे केतवे नमः जपाकुसुमसङ्काशं काशपेयं महादुतिं तमोरिं सर्वपापग्नं प्रणतोऽस्मि दिवाकरम् हिण्म पात्रेण सत्यपि हित मुखम तत्व पोषण अपाण सत्य धर्माय दृष्टे भास्कर विमहे दिवाक धीमह तो सूर्य प्रचोदयात नमस्ते आश्रो आचार्य गुरुजी वाहिनी के तमेलू आदरद स्वागत ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ವೃಶ್ಚಿಕ ಸಂಕ್ರಾಂತಿಯ ಫಲ ಅಥವಾ ರವಿಯ ಒಂದು ವೃಶ್ಚಿಕ ಪ್ರವೇಶದ ಫಲವನ್ನು ಈಗ ವಿಶ್ಲೇಷಣೆ ಮಾಡೋಣ ಇದೇ ನವೆಂಬರ್ ಹದಿನಾರರಂದು ಸೂರ್ಯ ಗ್ರಹದ ಒಂದು ರಾಶಿ ಪರಿವರ್ತನೆ ಆಗಲಿದೆ ಪ್ರತಿ ತಿಂಗಳು ಆಗುವಂಥ ಸೂರ್ಯನ ಒಂದು ರಾಶಿ ಸಂಚಾರದಲ್ಲಿ ಈ ಬಾರಿ ಶುಕ್ರನು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶಿಸಲಿದ್ದಾರೆ ಹದಿನಾರನೇ ತಾರೀಕು ಶನಿವಾರದಂದು ಬೆಳಗ್ಗೆ ಸುಮಾರು ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸೂರ್ಯನ ತುಲಾದಿಂದ ವೃಶ್ಚಿಕಕ್ಕೆ ಸಂಕ್ರಮಣ ಆಗುತ್ತೆ ಹಾಗಾಗಿ ಪ್ರತಿ ತಿಂಗಳಿಗೂ ಆತನ ರಾಶಿ ಸಂಕ್ರಮಣ ಅಥವಾ ರಾಶಿ ಪರಿವರ್ತನೆ ಆಗೋದನ್ನು ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ವಿಶೇಷವಾಗಿ ಪಂಚಾಂಗದಲ್ಲಿ ನಮೂದಿಸುತ್ತಾರೆ ಜೊತೆಗೆ ಆ ಒಂದು ಯಾವ ರಾಶಿಗೆ ಪ್ರವೇಶಿಸ್ತಾನೋ ಆ ಬಳಿಕ ಮುಂದಿನ ಒಂದು ತಿಂಗಳನ್ನ ಆ ರಾಶಿಯ ಹೆಸರಿನಿಂದ ಆ ಸೌರಮಾನದ ಮಾಸ ಎಂದು ಕರೆಯುತ್ತಾರೆ ಉದಾಹರಣೆಗೆ ಈಗ ಆತನು ವೃಶ್ಚಿಕ ರಾಶಿಗೆ ಪ್ರವೇಶಿಸಿದ ಅಂದ್ರಿಂದ ಮುಂದೆ ಬರುವಂಥ ಒಂದು ತಿಂಗಳು ವೃಶ್ಚಿಕ ಮಾಸ ಎಂದು ಆರಂಭ ಆಗುತ್ತೆ ಹಾಗಾಗಿ ಈ ವೃಶ್ಚಿಕ ಮಾಸದ ಒಂದು ಒಟ್ಟಾರೆ ಫಲ ಜೊತೆಗೆ ಸೂರ್ಯನು ಅಲ್ಲಿ ವೃಶ್ಚಿಕಕ್ಕೆ ಪ್ರವೇಶ ಮಾಡಿದಂತಹ ಕಾಲದ ಒಂದು ಕುಂಡಲಿಯ ಫಲ ಇವೆಲ್ಲವೂ ವ್ಯಕ್ತವಾಗಿ ಆ ವೃಶ್ಚಿಕ ಮಾಸದ ಫಲ ಎಂದು ವ್ಯಕ್ತವಾಗುತ್ತವೆ ಚಾಂದ್ರಮಾನ ಸೌರಮಾನ ಎರಡೂ ಪದ್ಧತಿಯ ಗಣನೆ ನಮ್ಮ ದೇಶದಲ್ಲಿ ಇದೆ ಕೆಲವೊಂದು ಭಾಗದಲ್ಲಿ ವಿಶೇಷವಾಗಿ ಸೌರಮಾನದ ಮಾಸವನ್ನೇ ಸೌರಮಾನದ ತಿಂಗಳುಗಳನ್ನೇ ಸೌರಮಾನದ ಒಂದು ದಿನಗಣನೆ ಹೆಚ್ಚಾಗಿ ಮಾಡುವಂಥ ಪದ್ಧತಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲ ಕಂಡು ಬರುತ್ತೆ ಉತ್ತರ ಭಾರತದಲ್ಲಿ ಚಾಂದ್ರಮಾನದ ಒಂದು ವಿಚಾರ ಸ್ವಲ್ಪ ಹೆಚ್ಚು ಪ್ರಚಾರದಲ್ಲಿರುತ್ತೆ ಹಾಗಾಗಿ ಈ ಒಂದು ಸೂರ್ಯ ಚಂದ್ರರ ಚಲನೆಗೆ ಅನುಗುಣವಾಗಿ ಸೂರ್ಯ ಚಂದ್ರನ ಒಂದು ರಾಶಿಯ ಒಂದು ಪಥಕ್ಕೆ ಅನುಗುಣವಾಗಿ ಪಂಚಾಂಗಣ ಬಹಳಷ್ಟು ಮಹತ್ವದ್ದಾಗಿರುತ್ತೆ ಹಾಗಾಗಿ ಪ್ರತಿ ತಿಂಗಳು ಸಂಭವಿಸುವಂಥ ಈ ಒಂದೊಂದು ರಾಶಿಯ ಪರಿಭ್ರಮಣಕ್ಕೂ ಒಂದೊಂದು ರಾಶಿಯ ಸೂರ್ಯನ ಒಂದು ಆ ಒಂದು ಗೋಚಾರಕ್ಕೂ ಅದರದ್ದೇ ಆದ ವಿಶೇಷವಾದ ಫಲ ಇದೆ ಜಗತ್ತಿನ ಮೇಲೂ ಪ್ರತಿಯೊಂದು ರಾಶಿಗಳ ಮೇಲೂ ಆ ಒಂದು ರವಿಯ ಪರಿಣಾಮ ಅನ್ನೋದು ಬಹಳಷ್ಟು ನಿಚ್ಚಳವಾಗಿರುತ್ತೆ ಯಾಕಂದರೆ ಸೂರ್ಯನು ನಮ್ಮ ಒಂದು ಸೌರಮಂಡಲದ ಒಂದು ಶಕ್ತಿಯ ಮೂಲ ಆತನು ಪ್ರಾಣದ ಮೂಲ ನಮ್ಮ ಒಂದು ಆತ್ಮಶಕ್ತಿಯ ಮೂಲ ಜೊತೆಗೆ ಸಮ ಸಮಸ್ತವಾದ ಒಂಬತ್ತು ಗ್ರಹಗಳು ಆ ಸೂರ್ಯನ ಅಧೀನದಲ್ಲಿರ್ತವೆ ಅದನ್ನು ಗಮನಿಸಬೇಕು ಅದನ್ನು ಸೋಲಾರ್ ಸಿಸ್ಟಮ್ ಎಂದು ಅವರೊಂದು ವಿಜ್ಞಾನದ ಭಾಷೆಯಲ್ಲಿ ಕರೆದರೆ ನಾವು ಒಂದು ಅಥವಾ ನಮಗೆ ನವಗ್ರಹಗಳ ಒಂದು ಸಹ ಸಮ್ಮೇಳನ ಅಂತ ನಾವು ಹೇಳ್ತೇವೆ ಅಲ್ಲಿ ನಾವು ಇತರ ಗ್ರಹಗಳು ಉದಾಹರಣೆಗೆ ಚಂದ್ರನ ಅವರು ಉಪಗ್ರಹ ಎಂದು ಕರೆದರು ಚಾನಲ್ಲಿ ಸಾಂಕೇತಿಕವಾಗಿ ಅಷ್ಟೇ ನಾವು ಚಂದ್ರನ ಇಲ್ಲಿ ಜ್ಯೋತಿಷದಲ್ಲಿ ಗ್ರಹ ಎಂದು ಸಂಬೋಧಿಸಿದ್ದಾರೆ ಹೊರತು ಸೂರ್ಯನು ಅಲ್ಲಿ ಆತ್ಮಸ್ವರೂಪನು ಉಳಿದಿದೆಲ್ಲ ಗ್ರಹಗಳು ಅಂತಲ್ಲಿ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಅಲ್ಲಿ ಏಕೈಕ ಆತ್ಮಸ್ವರೂಪನು ಸೂರ್ಯನಾಗಿದ್ದಾನೆ ಹಾಗಾಗಿ ಇಲ್ಲಿ ಆ ಸೂರ್ಯನ ಸಂಕ್ರಾಂತಿಯು ವಿಶೇಷವಾದ ಪರಿಣಾಮವನ್ನು ಈ ಒಂದು ವೃಶ್ಚಿಕ ಮಾಸದ ಅವಧಿ ನವೆಂಬರ್ ಹದಿನಾರರಿಂದ ಮುಂದೆ ಡಿಸೆಂಬರ್ ಹದಿನೈದರವರೆಗೆ ಅಂದರೆ ಡಿಸೆಂಬರ್ ಹದಿನೈದರವರೆಗೆ ಈ ಒಂದು ತಿಂಗಳ ಅವಧಿ ಸೌರಮಾನದ ವೃಶ್ಚಿಕ ಮಾಸ ಈ ಬಾರಿಯ ವೃಶ್ಚಿಕ ಮಾಸದ ಒಂದು ಚಲನೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಸಾರ್ವಜನಿಕವಾದ ಫಲದಲ್ಲಿ ಹೇಳೋದಾದರೆ ರವಿಯ ಒಂದು ಈ ಥರ ವೃಶ್ಚಿಕ ರಾಶಿಗೆ ಬಂದರೆ ಯಾಕಂದರೆ ವೃಶ್ಚಿಕ ರಾಶಿ ಮಂಗಳನ ಒಂದು ಸ್ಥಾನ ಆಗಿರುತ್ತೆ ಮಂಗಳನ ಒಂದು ರಾಶಿಯಾಗಿರುತ್ತೆ ಹಾಗಾಗಿ ಮಂಗಳನಿಗೂ ರವಿಗೂ ಒಂದು ಉತ್ತಮವಾದ ಮೈತ್ರಿ ಭಾವನೆ ಇರೋದರಿಂದ ಅಲ್ಲಿ ವಿಶೇಷವಾದ ಉತ್ತಮ ಫಲಗಳು ಈ ಭೂಮಿಯಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ರಾಜಕೀಯವಾದ ವಿವಿಧ ಒಪ್ಪಂದಗಳು ಆಗುವಂಥದ್ದು ಆರ್ಥಿಕತೆ ಸ್ಥಿರತೆ ಆಗುವಂಥದ್ದು ಮಳೆ ಬೆಳೆಗಳು ಉತ್ತಮವಾಗಿ ರೈತಾಪಿ ವರ್ಗದಲ್ಲಿ ಕೃಷಿಕರಿಗೆ ಹೆಚ್ಚಿನ ಲಾಭ ಬರ್ಬೋದು ಅಂದರೆ ಈವರೆಗೆ ಇಲ್ಲಿವರೆಗೆ ಆಗಿದಂಥ ಮಳೆ ಬೆಳೆಗಳಿಂದ ಈಗ ಬರುವಂಥ ಫಸಲುಗಳು ಅಂದರೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಫಸಲಿನ ಎಲ್ಲ ಬರುವಂಥ ಜಾಗದಲ್ಲಿ ಅಲ್ಲಿ ವಿಶೇಷವಾಗಿ ಉತ್ತಮ ಫಸಲುಗಳು ಬರುವಂಥದ್ದು ಆ ಫಸಲುಗಳು ಚೆನ್ನಾಗಿ ಕೈಗೆ ಸೇರುವಂಥದ್ದು ಅದೇ ರೀತಿ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಸಹ ಹೆಚ್ಚಿನ ಒಂದು ಲಾಭಗಳು ಬರುವಂಥದ್ದು ಇನ್ನು ಯುವಕರಿಗೆ ಉದ್ಯೋಗ ಅಪೇಕ್ಷೆಗಳಿಗೆ ಸಹ ಹೆಚ್ಚಿನ ಒಂದು ಉದ್ಯೋಗದ ಅವಕಾಶ ಈಗ ಸಿಗುವಂಥದ್ದು ಇನ್ನು ಮಿಲಿಟರಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮುಂತಾದ ರಕ್ಷಣಾ ಇಲಾಖೆಯಲ್ಲಿ ಹಲವರಿಗೆ ಈಗ ಉದ್ಯೋಗದ ಆಫರ್ಗಳೆಲ್ಲ ಸಿಗುವಂಥ ಅವಕಾಶ ಇದೆ ಜೊತೆಗೆ ಇಂಥ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಈಗ ಪ್ರಮೋಷನ್ ಬಡ್ತಿ ಎಲ್ಲ ಸಿಗುವಂಥದ್ದು ಇರುತ್ತೆ ಇನ್ನು ಬೇರೆ ಬೇರೆ ರೀತಿಯ ಈ ಪವರ್ ಅಥವಾ ಎಲೆಕ್ಟ್ರಿಕಿಗೆ ಸಂಬಂಧಪಟ್ಟದ್ದು ಯಂತ್ರ ಕೈಗಾರಿಕೆ ಉಪಕರಣಗಳು ಟೂರ್ಸ್ ಆ್ಯಂಡ್ ಡೈಸ್ ಅಥವಾ ಮೆಕ್ಯಾನಿಕಲ್ ಇಂಡಸ್ಟ್ರಿ ಆಟೋಮೊಬೈಲ್ ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಈಗ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂಥ ಕ್ಷೇತ್ರದಲ್ಲಿ ಈಗ ಹೊಸ ಜಾಬ್ಗಳು ಈಗ ಬರ್ತವೆ ಅಂದರೆ ಉದ್ಯೋಗವನ್ನು ಯಾರು ನಿರೀಕ್ಷೆ ಮಾಡ್ತಿದ್ರು ಅಂಥಲ್ಲಿ ಟೆಕ್ನಿಷಿಯನು ಇಂಜಿನಿಯರು ತಂತ್ರಜ್ಞರು ಮುಂತಾದ ಅಂಥ ಹಲವಾರು ಹುದ್ದೆಗಳು ಈಗ ಈ ಭರ್ತಿಯಾಗಿ ಹಲವರಿಗೆ ಉದ್ಯೋಗ ಅವಕಾಶ ಸಿಗುವಂಥದ್ದು ಈ ಸೂರ್ಯನ ಆರೋಗ್ಯದಿಂದ ಬರುತ್ತೆ ಬುಧಾದಿತ್ಯ ಯೋಗ ನಿರ್ಮಾಣ ಆಗೋದ್ರಿಂದ ಯಾರ್ಯಾರು ಈ ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ ಅಥವಾ ಟೀಚರ್ ಪೋಸ್ಟ್ಗೆಲ್ಲ ವೈಟ್ ಮಾಡಿದ್ರು ಅಂಥವ್ರಿಗೆ ಸಹ ಅವಕಾಶಗಳು ಬರ್ಬೋದು ಹಲವಾರು ಒಂದು ಇಷ್ಟಾರ್ಥಗಳಿಗೆ ಸಿದ್ಧ ಆಗ್ತವೆ ಅಂದರೆ ಆ ರಾಶಿ ಈ ರಾಶಿ ಅಂತಲ್ಲ ಇದೆಲ್ಲ ಸಾರ್ವತ್ರಿಕ ಫಲ ಸಾರ್ವತ್ರಿಕ ಫಲ ಅಂದರೆ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಹಾಗಾಗಿ ಈ ಕಾಲದ ಒಂದು ಅನೇಕ ಶಿವಫಲಗಳನ್ನ ರವಿಯ ಒಂದು ವೃಶ್ಚಿಕ ರಾಶದ ಅವಧಿಯಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಸಾರ್ವಜನಿಕವಾಗಿ ಹಣದ ಹಣಕಾಸಿನ ಮೇಲೋ ರಾಜಕೀಯದ ಮೇಲೋ ಆರ್ಥಿಕತೆಯ ಮೇಲೋ ಜೊತೆಗೆ ಜನರ ಒಂದು ಔದ್ಯೋಗಿಕ ಅಂದರೆ ಉದ್ಯೋಗ ಸಿಗುವಂಥ ವಿಚಾರದಲ್ಲೂ ರವಿಯು ಈ ಒಂದು ಉತ್ತಮ ಫಲವನ್ನು ಈ ಬಾರಿ ಕೊಡಲಿದ್ದಾನೆ ಆತನ ಒಂದು ಈ ವೃಶ್ಚಿಕ ಮಾಸದ ಅವಧಿಯು ಅನೇಕರಿಗೆ ಉತ್ತಮ ಒಂದು ಲಾಭವನ್ನು ಆದಾಯವನ್ನು ಯಶಸ್ಸನ್ನು ಕೊಡಲಿದೆ ಇನ್ನು ಈ ಪ್ರಾಕೃತಿಕವಾಗಿ ಗಮನಿಸಿದಾಗ ಪ್ರಕೃತಿಯ ಮೇಲೆ ಕೆಲವೊಂದು ಭೇದ ಭಾವಗಳು ಆಗ್ಬೋದಾಗಿದೆ ಯಾಕಂದರೆ ಅಲ್ಲಿ ಶನಿ ಮಹಾರಾಜರ ಒಂದು ನೇರವಾದ ಒಂದು ಹತ್ತರ ದೃಷ್ಟಿಯು ಅಲ್ಲಿ ರವಿಗೆ ಬರ್ತಾ ಇರುತ್ತೆ ಆ ನೆರವಾದ ಹತ್ತರ ದೃಷ್ಟಿಯು ಕೆಲವೊಮ್ಮೆ ಭೂಮಿಯಲ್ಲಿ ಈ ಸುನಾಮಿ ಅಂತ ಒಂದು ಚಂಡಮಾರುತವನ್ನು ಬರಲಿಕ್ಕಾಗಲಿ ಅಥವಾ ಪ್ರವಾಹಗಳು ಬರುವಂಥದ್ದಾಗಲಿ ದಿಢೀರಾಗಿ ಸೈಕ್ಲೋನ್ಗಳು ಅಂದರೆ ಚಂಡಮಾರುತದ ಒಂದು ವೇವ್ಗಳೆಲ್ಲ ಬರುವಂಥದ್ದಾಗಲಿ ಅಂತಹ ಒಂದು ಅವಕಾಶಗಳು ಕೆಲವೊಂದು ಭಾಗದಲ್ಲಿ ಕಂಡು ಬರ್ತವೆ ವಿಶೇಷವಾಗಿ ಪಶ್ಚಿಮದ ಭಾಗದಲ್ಲೋ ಅಥವಾ ಕೆಲವೊಂದು ಪೂರ್ವದ ಭಾಗದಲ್ಲೋ ಎಲ್ಲ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಪ್ರಾಕೃತಿಕವಾದ ಭಿನ್ನತೆಗಳು ಆಗುವಂಥದ್ದು ಅಥವಾ ದಿಢೀರಾಗಿ ಮರುಭೂಮಿಯಂಥ ಪ್ರದೇಶಗಳಲ್ಲಿ ಸಹ ಪ್ರವಾಹ ಬರುವಂಥ ಮಳೆಗಳು ಆಗುವಂಥದ್ದು ಇವೆಲ್ಲವೂ ಈ ಕಾಲದಲ್ಲಿ ಸಾಧ್ಯತೆ ಇದೆ ಜೊತೆ ಜಲ ಕಂಟಕದಿಂದ ಕೆಲವೊಂದು ಭಾಗದಲ್ಲಿ ಈ ಜಲಕಂಟಕದಿಂದ ಕೆಲವು ಸ್ವತ್ತುಗಳಿಗೆ ನಷ್ಟಕಷ್ಟಗಳು ಆಗುವಂಥದ್ದು ಹಾಗಾಗಿ ಪ್ರಕೃತಿಯಲ್ಲಿ ಕೆಲವು ಏರುಪೇರು ಆಗುವಂಥ ಸಾಧ್ಯತೆ ಶನಿ ಮಹಾರಾಜರ ದೃಷ್ಟಿ ರವಿಯ ಮೇಲೆ ನೇರವಾಗಿ ಬರೋದರಿಂದ ಅಂಥ ಒಂದು ವೈಪರೀತ್ಯಗಳು ಕೆಲವು ಆಗುವಂಥ ಸಾಧ್ಯತೆ ಇಲ್ಲಿ ಅಲ್ಲಿ ನವೆಂಬರ್ ಹದಿನ ಹನ್ನೊಂದು ಹದಿನೈದರಿಂದ ಶನಿ ಮಹಾರಾಜರು ರುಜುಗತಿಗೆ ಬರ್ತಾರೆ ವಿಶೇಷವಾಗಿ ಇಷ್ಟು ದಿನವರು ವಕ್ರಗತಿಯಲ್ಲಿ ಇದ್ದರು ವಕ್ರಗತಿಯಲ್ಲಿ ಇದ್ದಾಗ ಒಂದು ದೃಷ್ಟಿಯ ಅಡ್ಡ ಪರಿಣಾಮ ಅಷ್ಟೊಂದು ಕೆಲಸ ಮಾಡೋದಿಲ್ಲ ಆದರೆ ಯಾವಾಗ ಅವರಿಗೆ ರುಜುಗತಿ ಪ್ರಾಪ್ತವಾಗುತ್ತೋ ಅಲ್ಲಿ ನವೆಂಬರ್ ಹದಿನೈದರಿಂದ ಅಲ್ಲಿ ಅವರ ಅವರಿಗೆ ರುಜುಗತಿ ಬಂದಿರುತ್ತೆ ಹಾಗಾಗಿ ಈ ಕಾಲದಲ್ಲಿ ಅಂತಹ ಒಂದು ಪ್ರಕೃತಿಯಲ್ಲಿ ಕೆಲವು ಏರುಪೇರುಗಳಾಗುವಂಥದ್ದು ಜಲ ಜಲಮೂಲದ ಕೆಲವು ಕಂಠಗಳು ಜಲ ಕಂಠಗಳಿಂದ ಕೆಲವು ನಷ್ಟಗಳು ಆಗುವಂಥ ಸಾಧ್ಯತೆ ಈ ಕಾಲದಲ್ಲಿ ಬರ್ಬೋದಾಗಿದೆ ಅದರ ಹೊರತು ಆರ್ಥಿಕತೆಗೆ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಶುಭಫಲಗಳಿವೆ ಕೃಷಿಕರಿಗೆ ವರ್ಗದವರಿಗೆ ಯುವ ವೃಂದದವರಿಗೆ ಅನೇಕ ರೀತಿಯ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶ ಇರುತ್ತೆ ಈ ಒಂದು ವೃಶ್ಚಿಕ ಮಾಸದ ಅವಧಿಯಲ್ಲಿ ಇವೆಲ್ಲವೂ ಸಾರ್ವಜನಿಕವಾಗಿ ರವಿಯ ಒಂದು ವೃಶ್ಚಿಕ ಮಾಸದ ಅವಧಿ ಒಂದು ತಿಂಗಳು ನವಂಬರ್ ಹದಿನಾರರಿಂದ ಡಿಸೆಂಬರ್ ಹದಿನೈದರವರೆಗೆ ಯಾವ ರೀತಿ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದಾಗಿದೆ ಇನ್ನು ಹನ್ನೆರಡು ರಾಶಿಗಳ ಮೇಲೆ ರವಿಯ ಪರಿಣಾಮ ಹೇಗೆ ಬರುತ್ತೆ ಅನ್ನೋದನ್ನು ಈಗ ಗಮನಿಸೋಣ ಅಲ್ಲಿ ವಿಶೇಷವಾಗಿ ನೀವು ನೆನಪಿಟ್ಟುಕೊಳ್ಬೇಕು ರವಿಯು ಒಂದು ಬಾರಿ ಗೋಚಾರದಲ್ಲಿ ಕೇವಲ ನಾಲ್ಕು ರಾಶಿಗಳಿಗೆ ಉತ್ತಮ ಫಲ ಕೊಡ್ತಾನೆ ಇನ್ನುಳಿದ ನಾಲ್ಕು ರಾಶಿಗಳಿಗೆ ಮಿಶ್ರ ಫಲ ಕೊಡ್ತಾನೆ ಮತ್ತೆ ಉಳಿದ ನಾಲ್ಕು ರಾಶಿಗಳಿಗೆ ಸಂಕಷ್ಟ ಫಲ ಅಥವಾ ಸ್ವಲ್ಪ ಕ ಕಷ್ಟದ ಫಲ ಬರ್ಬೋದಾಗಿದೆ ಹಾಗಾಗಿ ಆ ಒಂದು ಭಾವಗಳನ್ನು ಪ್ರತಿಭಾಗ ಗಮನಿಸ್ಕೊಳ್ಬೇಕು ಜೊತೆಗೆ ಪ್ರತಿ ತಿಂಗಳು ರವಿಯ ಚಲನೆ ಆಗುತ್ತೆ ಯಾಕಂದರೆ ಈ ಬಾರಿ ಸಮ್ಮಿಶ್ರ ಬಂದವರಿಗೆ ಸಂಕಷ್ಟ ಬಂದವರಿಗೆ ಮುಂದಿನ ಬಾರಿ ಒಳ್ಳೆಯದು ಖಂಡಿತ ಬಂದೇ ಬರುತ್ತೆ ಹಾಗಾಗಿ ಯಾರು ಅಂತ ಅತ್ಯಂತ ನಿರಾಶೆ ಪಡುವಂಥ ಇವೆಲ್ಲವೂ ಈ ಗೋಚಾರದಲ್ಲಿ ಆಗುವಂಥ ಒಂದು ಏರಿಳಿತದ ವ್ಯತ್ಯಾಸಗಳಷ್ಟೇ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ ಎಂಟರ ಸ್ಥಾನ ಅಷ್ಟಮದಲ್ಲಿ ಇದು ನಿಮಗೆ ಸ್ವಲ್ಪ ಸಂಕಷ್ಟ ಫಲವನ್ನು ಸೂಚಿಸುವಂಥ ಸ್ಥಾನ ಆಗಿರುತ್ತೆ ಹೀಗಾಗಿ ರವಿಯ ಒಂದು ಈ ವೃಶ್ಚಿಕ ಗೋಚಾರದ ಕಾಲ ನಿಮಗೆ ಅಷ್ಟೇನೂ ಲಾಭದಾಯಕವಾಗಿಲ್ಲ ಅಂದರೆ ನಿಮಗೆ ಈಗಾಗಲೇ ಇರುವಂಥ ಇತರ ಗ್ರಹಗಳಿಂದ ಏನೇನು ಒಳ್ಳೇದು ಬರುತ್ತೆ ಅದು ಖಂಡಿತ ಅದಕ್ಕೆ ಏನೂ ತೊಂದರೆಗಳು ಬರೋದಿಲ್ಲ ಉದಾಹರಣೆಗೆ ನಿಮಗೆ ಶುಕ್ರ ಈಗ ಚೆನ್ನಾಗಿರ್ಬೋದು ಅಥವಾ ಇನ್ನಿತರ ಕಾಲದಲ್ಲಿ ನಿಮಗೆ ಗುರುವಿನ ಬಲದ ರವಿ ಇರ್ಬೋದು ಅಥವಾ ಅದೇ ರೀತಿ ಇನ್ನಿತರ ಶನಿ ಮಹಾರಾಜರ ಒಂದು ಅನುಗ್ರಹ ನಿಮಗೆ ಈಗ ಶನಿ ಮಹಾರಾಜರ ವಕ್ರಗತಿ ಅವರ ಒಂದು ಒಳ್ಳೆಯ ಫಲ ಇರ್ಬೋದು ಅವೆಲ್ಲವೂ ಖಂಡಿತ ಆಗೇ ಆಗುತ್ತೆ ಆದರೆ ರವಿಯಿಂದ ಆಗುವಂಥ ಕೆಲವು ಅಡ್ಡ ಪರಿಣಾಮಗಳು ಸಾಂಕೇತಿಕವಾಗಿ ಕೆಲವರ ಮೇಲೆ ಆಗ್ಬೋದು ಸದಾ ಉದಾಹರಣೆಗೆ ಕೆಲವೊಬ್ಬರಿಗೆ ಉತ್ತಮ ಭಕ್ತಿಗಳು ಉತ್ತಮವಾದ ಗುರುದಶೆ ಅಥವಾ ಚಂದ್ರ ದಶೆ ಮುಂತಾದೆಲ್ಲ ನಡೀತಾ ಇದ್ದರೆ ಅವರಿಗೆ ಒಂದು ಅಡ್ಡ ಪರಿಣಾಮ ಒಂದು ಹತ್ತು ಹದಿನೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಆಗ್ಬೋದು ಯಾರಿಗೆ ಸ್ವಲ್ಪ ಒಂದು ಕ್ರೂರವಾದ ದಶ ಉದಾಹರಣೆಗೆ ರಾಹು ದಶನೋ ಅಥವಾ ಇನ್ನಿತರವಾದ ಶನಿ ದಶನೋ ನಡೀತಾ ಇದ್ದವರಿಗೆ ರವಿಯ ಅಡ್ಡ ಪರಿಣಾಮ ಸ್ವಲ್ಪ ಜಾಸ್ತಿಯಾಗಿ ಹೆಚ್ಚಾಗುತ್ತೆ ಜಾಸ್ತಿಯಾಗಿ ಹೆಚ್ಚಾಗ್ಬೋದು ಹಾಗಾಗಿ ಎಲ್ಲವೂ ವ್ಯಕ್ತಿಯಿಂದ ವ್ಯಕ್ತಿ ಸ್ವಲ್ಪ ಭಿನ್ನ ಆಗ್ಬೋದು ಹಾಗಾಗಿ ಈ ಒಂದು ಅಷ್ಟಮದ ಪರಿಣಾಮವಾಗಿ ಮೇಷರಾಶಿರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೇಗೆ ಈಗಾಗಲೇ ಇರುವಂಥ ಒಂದು ಅನಾರೋಗ್ಯ ಅದು ಬಿ ಪಿ ಶುಗರು ಅಥವಾ ಇನ್ನಿತರ ಈ ನಿಮಗೆ ಜನರಲ್ಲಿದ್ದಂಥ ಒಂದು ಆಸ್ತಮ ಅಲರ್ಜಿನ ಇದ್ದರೆ ಒಲವು ಈ ಕಾಲದಲ್ಲಿ ಈ ನವೆಂಬರ್ ತಿಂಗಳ ಹದಿನಾರರಿಂದ ಮುಂದಿನ ಒಂದು ತಿಂಗಳ ಕಾಲ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಹೆಚ್ಚಾಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ನೀರು ಅಥವಾ ಗಾಳಿಯಿಂದ ಸೋಂಕಿಂದ ಬಂದ ಮೂಲಕ ಅಂತಹ ವೈರಸ್ ವೈರಲ್ ಫೀವರ್ ಇತ್ಯಾದಿಗಳೆಲ್ಲ ಬರುವಂಥದ್ದು ಈ ರೀತಿ ಏನಾದರೂ ಒಂದು ಆರೋಗ್ಯದಲ್ಲಿ ಇವರು ಆಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ಯಂತ್ರ ವಾಹನಗಳಲ್ಲಿ ಚಲಾವಣೆಯಲ್ಲಿ ಸಣ್ಣ ಪುಟ್ಟ ಅವಘಡಗಳು ತೊಂದರೆಗಳು ಆಗುವಂಥದ್ದು ಹಾಗಾಗಿ ಯಾವುದಾದ್ರೂ ವಾಹನ ಚಲನೆ ಮಾಡುವಾಗ ಅಥವಾ ವಾಹನಗಳನ್ನು ಓಡಿಸುವಾಗೆಲ್ಲ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ ಅಂದರೆ ಸುರಕ್ಷಾ ಕ್ರಮಗಳನ್ನು ಖಂಡಿತ ಅನುಸರಿಸಬೇಕು ಜೊತೆಗೆ ಈ ಕಾಲದಲ್ಲಿ ಕೆಲವೊಂದು ಮೇಷರಾಶಿಯರಿಗೆ ಗುಪ್ತ ಶತ್ರುಗಳ ಪೀಡೆ ಅಂದರೆ ಅವರು ನಿಮಗೆ ಗೊತ್ತಿರೋದಿಲ್ಲ ಯಾರಂತ ಅಂಥ ಒಂದು ಗುಪ್ತ ಶತ್ರುಗಳ ಪೀಡೆಗಳು ಕಾಡ್ಬೋದು ನಿಮ್ಮ ಒಂದು ವೃತ್ತಿಗೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಏನಾದರೂ ಅಡೆತಡೆ ಮಾಡುವಂಥದ್ದು ಅಥವಾ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಏನಾದರೂ ಈ ಬೇರೆ ರೀತಿಯ ಅವಮಾನಕರ ಘಟನೆಗಳನ್ನು ಮಾಡುವಂಥದ್ದೆಲ್ಲ ಆಗುತ್ತೆ ಜೊತೆಗೆ ಈ ಕಾಲದಲ್ಲಿ ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಇಷ್ಟು ದಿನ ಫಾಸ್ಟಾಗಿ ಆಗಿದ್ದ ಕೆಲಸ ಕಾರ್ಯಗಳು ನಿಮಗೆ ಈಗ ನಿಧಾನಗತಿ ಫೀಲ್ ಆಗುವಂಥದ್ದು ಜೊತೆಗೆ ಯಾವುದಾದ್ರೂ ಡಾಕ್ಯುಮೆಂಟು ಪತ್ರ ಇತ್ಯಾದಿಗಳು ಸಿಗಬೇಕಾದ್ರೆ ಅದಕ್ಕೆ ನೀವು ಭಾರಿ ಬಾರಿ ಅಲೆದಾಡುವಂಥ ಪರಿಸ್ಥಿತಿ ಬರ್ಬೋದು ಹಾಗಾಗಿ ಈ ಒಂದು ರವಿ ಆಚರಣೆ ಈ ಮೇಷರಾಶಿಯವರಿಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ ಈ ಕಾಲದಲ್ಲಿ ನೀವು ಮನ ಧನ ಅಂದರೆ ಆರೋಗ್ಯ ಹಣಕಾಸು ಮನಸ್ಸು ಮಾತು ಎಲ್ಲದರ ಬಗ್ಗೆ ಸಹ ನಿಗಾ ಸ್ವಲ್ಪ ಬೇಕಾಗುತ್ತೆ ಜೊತೆಗೆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ಅಥವಾ ಪರಿಹಾರ ವಿಧಿಗಳನ್ನು ಈ ಮೇಷರಾಶಿಯವರು ಅನುಸರಿಸಬಹುದಾಗಿದೆ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದ ಚಲನೆ ಏಳನೇ ಸ್ಥಾನ ಸಪ್ತಮದಲ್ಲಿ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿರ್ತವೆ ಅಂದರೆ ನಿಮಗೆ ಅಲ್ಲಿ ಆರ್ಥಿಕವಾಗಿ ಆರೋಗ್ಯಕ್ಕಾಗಿ ಏನೂ ತೊಂದರೆಗಳಿಲ್ಲ ಆರ್ಥಿಕ ಅಂದರೆ ಹಣಕಾಸಿಗೆ ಅಥವಾ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಇದಕ್ಕೆ ಏನು ತೊಂದರೆಗಳು ಬರೋದಿಲ್ಲ ಅಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಅಂದರೆ ನಿಮ್ಮ ಒಂದು ಪರ್ಸನಲ್ ವಿಚಾರದ ಮೇಲೆ ಅಂದರೆ ಕೌಟುಂಬಿಕವಾಗಿ ಕುಟುಂಬದ ಮೇಲೆ ಕಲಹ ಬರ್ಬೋದು ದಂಪತಿಗಳ ಮಧ್ಯೆ ಜಗಳ ಬರ್ಬೋದು ಸಹೋದರರ ಮಧ್ಯೆ ಕಲಹಗಳು ಬರ್ಬೋದು ಬಂಧುಗಳ ಅಥವಾ ಮಿತ್ರರ ಜೊತೆ ಕಲಹಗಳು ಬರ್ಬೋದು ವಾಗ್ವಾದ ಎಲ್ಲ ಬರೋದು ಹಾಗಾಗಿ ಅನೇಕ ರೀತಿಯ ಕಲಹ ಮತ್ತು ವಾಗ್ವಾದಗಳಿಗೆ ಒಂದು ಕಾರಣ ಆಗ್ಬೋದು ಅದರ ಹೊರತು ನಿಮ್ಮ ಒಂದು ವೃತ್ತಿ ಉದ್ಯೋಗ ಅಥವಾ ಏನಿದ್ರೆ ಆರ್ಥಿಕತೆ ಶಿಕ್ಷಣ ಇವೆಲ್ಲ ಕಲಿಯಲ್ಲಿ ಯಾವುದೂ ತೊಂದರೆಗಳಿರೋದಿಲ್ಲ ಆರೋಗ್ಯವು ಸರಿಸುಮಾರಾಗಿ ಒಳ್ಳೆಯದಿರುತ್ತೆ ಸಣ್ಣ ಪುಟ್ಟ ಅನಾರೋಗ್ಯದ ಹೀಟ್ ಹೀಟ್ ಆ್ಯಂಡ್ ಕೋಲ್ಡ್ ಅಂತ ಹೇಳಿದೆ ಅಂದರೆ ಉಷ್ಣ ಮತ್ತು ಶೀತ ದ ವ್ಯತ್ಯಾಸದಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರಗಳು ಶೀತ ನೆಗಡಿ ಇವರು ಬರ್ಬೋದು ಇನ್ನು ಕೆಲವರಿಗೆ ಇದ್ದಕ್ಕಿದ್ದೇನೆ ಬಾಡಿಯಲ್ಲಿ ಹೀಟ್ ಹೆಚ್ಚಳಾಗಿ ಆ ಹೀಟಿನ ಗುಳ್ಳೆಗಳು ಬರುವಂಥದ್ದಾಗಲಿ ಆ ಉಷ್ಣದ ಏನಾದರೂ ಬೊಬ್ಬೆಗಳು ಬರೋದಿಲ್ಲ ಆಗುತ್ತೆ ಹಾಗಾಗಿ ಆ ಒಂದು ನಿಮ್ಮ ಹೀಟ್ ಆ್ಯಂಡ್ ಕೋಲ್ಡ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆಯಿತು ಅದರ ಹೊರತು ಹೆಚ್ಚಿನೇನು ಆರೋಗ್ಯ ತೊಂದರೆಗಳು ಬರೋದಿಲ್ಲ ಅದೇ ಹಣಕಾಸು ನಿಮ್ಮ ಉದ್ಯೋಗ ವೃತ್ತಿಯಲ್ಲೂ ತುಂಬ ಉತ್ತಮವಾದ ಫಲಗಳು ಕಂಡಿತಾ ಇರ್ತವೆ ಕೌಟುಂಬಿಕವಾಗಿ ಮಾತಿನ ಬಗ್ಗೆ ಕಲಹದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಕಲಗಳು ಸ್ವಲ್ಪ ಹೆಚ್ಚಿನ ಉಲ್ಬಣ ಆಗ್ಬೋದು ಹಾಗಾಗಿ ಅಂತಹ ವಿಚಾರಕ್ಕೆ ಸ್ವಲ್ಪ ಹೆಚ್ಚಿನ ಎಚ್ಚರ ಬೇಕಾಗುತ್ತೆ ಇನ್ನು ಕೆಲವೊಬ್ಬರಿಗೆ ಅನಿರೀಕ್ಷಿತವಾಗಿ ಆಗ್ಬೋದು ಉದ್ಯೋಗದ ಜಾಗದಿಂದ ಬೇರೆ ಸೆಕ್ಷನ್ಗಳಿಗೆ ಅಥವಾ ಬೇರೆ ಒಂದು ಸ್ಥಳಗಳಿಗೆ ಟ್ರಾನ್ಸ್ಫರ್ಗಳು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಹೆಚ್ಚಿನ ಅಡೆತಡೆಗಳೇನಿಲ್ಲ ಆಸಕ್ತಿ ಇದ್ದರೆ ನೀವು ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಶ್ಲೋಕ ಸ್ತೋತ್ರ ಮಂತ್ರ ಪರಿಹಾರ ಮಾರ್ಗನ ಅನುಸರಿಸಬಹುದು ವೃಷಭ ಮುಂದೆ ಮಿತ್ರರಾಶಿ ರಾಶಿ ಮಿಥುನ ರಾಶಿ ಈ ರವಿಯ ಉತ್ತಮ ಫಲ ಬಿಡುವಂಥ ಮೊದಲನೇ ರಾಶಿಯಾಗಿರುತ್ತೆ ಅಲ್ಲಿ ಕೇವಲ ನಾಲ್ಕು ರಾಶಿಗಳು ಉತ್ತಮ ಫಲವನ್ನು ಪಡೆಯುತ್ತೆ ಅಂತ ಆಗಲೇ ಹೇಳಿದ್ದೇನೆ ಅದರಲ್ಲಿ ರವಿಯಿಂದ ಈಗ ಉತ್ತಮ ಫಲ ಬಿಡುವಂಥ ಮೊದಲನೇ ರಾಶಿ ಮಿಥುನ ರಾಶಿಯಾಗಿರುತ್ತೆ ನಿಮ್ಮ ರಾಶಿಯಿಂದ ಆರು ಅಥವಾ ಷಷ್ಟದ ಚಲನೆ ಆರನೇ ಮನೆಯಲ್ಲಿ ವಿಶೇಷವಾಗಿ ರವಿಯು ನಿಮಗೆ ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಹಣಕಾಸು ಅಭಿವೃದ್ಧಿ ಆಗಲಿವೆ ವ್ಯಾಪಾರ ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಇನ್ನು ಯಾರ್ಯಾರು ಈ ಒಂದು ಉದ್ಯೋಗಕ್ಕಾಗಿ ಬಹಳ ಕಾಲದ ಪ್ರಯತ್ನ ಪಡೆದ್ರು ಅಂಥವ್ರಿಗೆ ಉದ್ಯೋಗ ಸಿಗುತ್ತೆ ಯುವ ಜನಾಂಗಕ್ಕೆ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯಾರು ಜಾಬ್ಗಾಗಿ ಪ್ರಯತ್ನ ಮಾಡೋದು ಜಾಬ್ ಸಿಗುತ್ತೆ ಕೆಲವರಿಗೆ ಅನಿರೀಕ್ಷಿತವಾಗಿ ಗೌರ್ಮೆಂಟ್ ಜಾಬ್ಸ್ ಸಿಗುವಂಥ ಅವಕಾಶ ಕೆಲವರಿಗೆ ಬರ್ಬೋದು ಸ್ಥಾನಮಾನಗಳು ಸಿಗುತ್ತವೆ ಜೊತೆಗೆ ಈಗಾಗಲೇ ಉದ್ಯೋಗದಲ್ಲಿ ಇವರಿಗೆ ಸ್ವಲ್ಪ ಬಡ್ತಿ ಪ್ರಮೋಷನ್ ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು ಇರಬಹುದು ಇನ್ನು ಮಹಿಳೆಯರು ಗ್ರಾಂಡರ್ ಸಹ ಮನೆಯಲ್ಲಿರುವಂಥವ್ರಿಗೆ ಸಹ ಹೆಚ್ಚಿನ ಒಂದು ಅವರ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗುವಂಥದ್ದು ಇಷ್ಟಪಟ್ಟಂಥ ವಸ್ತು ವಸ್ತ್ರಾಭರಣಕ್ಕೊಳ್ಳುವಂಥ ಅವಕಾಶ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥದ್ದು ಜೊತೆಗೆ ಕೃಷಿಕರು ಅದು ಹೈನುಗಾರಿಕೆ ತೋಟಗಾರಿಕೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವಂಥವ್ರಿಗೆ ಅವರವರ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆ ಬರುವಂಥದ್ದು ಹೆಚ್ಚಿನ ಲಾಭ ಆದಾಯ ಬೆಂಬರುವಂಥದ್ದು ಹಿಂದೆ ಆಗಿದ್ದ ನಷ್ಟಗಳೆಲ್ಲ ಸರಿಯುತ್ತಿ ಉತ್ತಮವಾದ ಒಂದು ಲಾಭದಿಂದ ನಿಮಗೆ ಇದ್ದಂಥ ಎಲ್ಲ ತೀರಿಸುವಂಥ ಅವಕಾಶ ಇರುತ್ತೆ ಹಲವಾರು ಉತ್ತಮ ಫಲಗಳನ್ನು ರವಿಯು ನಿಮಗೆ ಅಪರೂಪಕ್ಕೆ ಕೊಡಲಿದ್ದಾನೆ ಆ ಒಂದು ಒಂದು ತಿಂಗಳ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಮಿಥುನ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಈ ರವಿಗೆ ಸಂಬಂಧಪಟ್ಟ ಶ್ರುತಿ ಶ್ಲೋಕ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಮಿಥುನ ರಾಶಿಯವರು ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಅಥವಾ ಐದರ ಸ್ಥಾನ ಪಂಚಮದಲ್ಲಿ ರವೀಂದ್ರ ಸ್ವಲ್ಪ ಮಿಶ್ರ ಫಲದ ನಿರೀಕ್ಷಣೆ ಇರುತ್ತೆ ಅಲ್ಲಿ ನಿಮಗೆ ಆರೋಗ್ಯ ಹಣಕಾಸಿಗೆ ಏನು ರವೀಂದ್ರನ ತೊಂದರೆಗಳಿರೋದಿಲ್ಲ ಅಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಮಾತು ನಡವಳಿಕೆ ಬಗ್ಗೆ ಜೊತೆಗೆ ವಿಶೇಷವಾಗಿ ಈ ತಂದೆ ಮಕ್ಕಳ ಮಧ್ಯೆಗೆ ಕಲಾ ಹೆಚ್ಚಾಗ್ಬೋದು ಅಥವಾ ಕಿರಿಯರ ಜೊತೆಗೆ ಕಲಗಳು ಹೆಚ್ಚಳಾಗ್ಬೋದು ಜೊತೆಗೆ ತಂದೆ ತಾಯಿ ಅಥವಾ ಇನ್ನಿತರ ಅತ್ತೆ ಮಾವ ಮುಂತಾದಲ್ಲಿ ಭಿನ್ನೆ ಹಿರಿಯ ವ್ಯಕ್ತಿಗಳಲ್ಲಿ ಕಿರಿಯರಿಗೆ ಭಿನ್ನೆ ಕಿರಿಯರಿಗೆ ಹಿರಿಯ ವ್ಯಕ್ತಿಗಳಿಂದ ಏನಾದರೂ ತೊಂದರೆಗಳು ಬರುತ್ತೆ ಈ ರೀತಿ ಆ ಒಂದು ಮನೆಯಲ್ಲಿ ಇರತಕ್ಕಂಥದ್ದು ಅಥವಾ ವೃತ್ತಿ ಜಾಗದಲ್ಲಿರುವಂಥ ಹಿರಿಯರು ಮತ್ತು ಕಿರಿಯರ ಮಧ್ಯದಲ್ಲಿನ ಒಂದು ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ ಮನಸ್ಸಿಗೆ ಸ್ವಲ್ಪ ನಿರಾಶೆ ಹತಾಶೆ ಆಗುತ್ತೆ ಪದೇ ಪದೇ ವಾಗ್ವಾದ ಕಾಲಗಳು ಆಗುತ್ತೆ ಅದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದಾಗಲಿ ಅಥವಾ ಸಾರ್ವಜನಿಕ ಒಂದು ಸ್ಥಳದಲ್ಲಿ ನಿಮಗಿಂತ ಚಿಕ್ಕ ವಯಸ್ಸಿನವರು ಕಿರಿ ವಯಸ್ಸರು ನಿಮಗೆ ಏನಾದರೂ ನಿಮಗೆ ಮನಸ್ಸಿಗೆ ನೋವುಂಟು ಮಾಡೋದು ಅವಮಾನಕರ ಮಾತುಗಳನ್ನು ಆಡುವಂಥದಾಗಲಿ ಅದು ಇನ್ನಿತರ ನಿಮಗೆ ಕಲಹವಾಗುವುದುಗಳು ಹೆಚ್ಚಳ ಸಾಧ್ಯ ಸಾಧ್ಯತೆ ಇರುತ್ತೆ ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಆತಂಕ ಹೆಚ್ಚಾಗುತ್ತೆ ಹಾಗಾಗಿ ಕಟಕ ರಾಶಿಯವರಿಗೆ ಯಾವುದೇ ರೀತಿಯ ಆರ್ಥಿಕವಾಗಲಿ ಅಥವಾ ಆರೋಗ್ಯದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಕೇವಲ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಬಾಂಧವ್ಯ ವಿಶೇಷವಾಗಿ ಹಿರಿಯರ ಜೊತೆಗೆ ಅಥವಾ ಹಿರಿಯರ ಜೊತೆಗೆ ಏನೋ ಕಲಹಗಳಾಗುವಂಥದ್ದು ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ಖಿನ್ನತೆ ಬರ್ಬೋದು ಕೆಲವೊಬ್ಬ ಒಂದು ನಕಾರಾತ್ಮಕ ಭಾವನೆ ಬರುವಂಥದ್ದು ಜೊತೆಗೆ ನಿದ್ದೆಯಲ್ಲಿ ಸ್ವಲ್ಪ ಇದ್ದ ಭಯಾನಕವಾದ ಸ್ವಪ್ನಗಳು ಕನಸುಗಳು ಬರುವಂಥ ಸಾಧ್ಯತಿರುತ್ತೆ ಎಲ್ಲವೂ ಸ್ವಲ್ಪ ನಿಮ್ಮ ಮನಸ್ಸು ಮತ್ತು ನಿಮ್ಮ ಒಂದು ನಡವಳಿಕೆ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಈ ರವಿಯ ಪರಿಣಾಮದಿಂದ ನಿಮಗೆ ವೃಶ್ಚಿಕ ಕಾಲದಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತೆ ಅವೆಲ್ಲವೂ ಸ್ವಲ್ಪ ಮನೋ ನಿಯಂತ್ರಣ ಮಾಡಬೇಕು ಜೊತೆಗೆ ಕೊನೆಗೆ ಹೇಳುವಂತಹ ಈ ರವಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಸ್ತುತಿ ಶ್ಲೋಕ ಅಥವಾ ಪರಿಹಾರ ಮಾರ್ಗ ಇತ್ಯಾದಿಗಳನ್ನು ಕಟಕರಾಶಿಯವರು ಅನುಭವಿಸ್ಬೋದು ಈ ಕಟಕರಾಶಿಯವರಿಗೆ ರವಿ ಅನುಗ್ರಹದಿಂದ ವೃಶ್ಚಿಕ ಮಾಸ ಶುಭದಾಯಕವಾಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥದ ಚಲನೆ ನಿಮ್ಮ ರಾಶಿಯಧಿಪತಿ ಸೂರ್ಯನೇ ಆಗಿದ್ದಾನೆ ಆದರೆ ಈ ಬಾರಿ ರವಿಯ ಚಲನೆ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ರವಿ ತುಲಾ ಮಾಸದಲ್ಲಿರುವಾಗ ನಿಮಗೆ ಉತ್ತಮ ಫಲಗಳನ್ನು ಕೊಟ್ಟಿದ್ದಾನೆ ಆದರೆ ಈಗ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಿದ್ದಂತೆ ನಿಮ್ಮ ರಾಶಿಗೆ ಚತುರ್ಥದಾದ ನಾಲ್ಕನೇ ಸ್ಥಾನದಲ್ಲಿ ಕೆಲವೊಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏರುಪೇರಾಗುತ್ತೆ ವೈಯಕ್ತಿಕ ಬಂದರೆ ಮನೆಯಲ್ಲಿ ನಿಮ್ಮ ಬಾಂಧವ್ಯದ ಸ್ವಲ್ಪ ಏರುಪೇರಾಗುವಂಥದ್ದು ತಂದೆ ಮಕ್ಕಳ ಬಾಂಧವ್ಯ ಅದು ಗಂಡ ಹೆಂಡತಿಯ ಬಾಂಧವ್ಯ ಅಥವಾ ನಿಮ್ಮ ಒಂದು ಉದ್ಯೋಗ ಜಾಗದಲ್ಲಿ ಜೊತೆ ನಿಮ್ಮ ಅಥವಾ ಸಹೋದ್ಯೋಗಿಗಳೇ ಅಂದರೆ ಕಲೀಗ್ಸ್ಗಳ ಜೊತೆಗೆ ಬಾಂಧವ್ಯ ಇವೆಲ್ಲವೂ ಈಗ ಹದಗೆಡ್ಬೋದು ಅಥವಾ ಅಲ್ಲೇನಾದರೂ ಒಂದು ಈ ಏನೋ ನಿಮ್ಮ ಮಧ್ಯೆ ಅಸಮಾಧಾನದ ವಾತಾವರಣ ಬರುವಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದೆಲ್ಲ ಇರುತ್ತೆ ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿರೋದು ನಿಧಾನವಾಗಿ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಪದೇ ಪದೇ ವಿಳಂಬಗಳಾಗುವಂಥದ್ದು ಅಥವಾ ಯಾವುದೇ ಒಂದು ತುಂಬ ಹೋಪ್ಸಿಟ್ಕೊಂಡ ಒಂದು ಕೆಳ ಉದ್ದೇಶವು ಅದು ಕೊನೆಗೆ ಈಡೇರದೆ ಅಥವಾ ಅದರಲ್ಲಿ ನಿಮಗೆ ಸೋಲಾಗಿ ಮತ್ತೆ ಹತಾಶೆ ನಿರಾಶೆ ಆಗುವಂಥದ್ದು ಅದೇ ರೀತಿ ನಿಮಗೆ ಅವಮಾನಕರವಾದ ಘಟನೆಗಳು ನಿಮ್ಮ ಸುತ್ತಮುತ್ತ ಜರುಗಬೋದು ಅದು ಮನೆಯಲ್ಲಿರ್ಬೋದು ಅಥವಾ ಪ್ರಯಾಣ ಕಾಲದಲ್ಲಿರ್ಬೋದು ಅಥವಾ ನಿಮ್ಮ ಒಂದು ವೃತ್ತಿ ಮತ್ತು ಉದ್ಯೋಗ ನಡೆಸುವಂಥ ಸ್ಥಳದಲ್ಲಿರ್ಬೋದು ಅಲ್ಲಿ ವಾಗ್ವಾದ ಅವಮಾನಕರ ಘಟನೆ ಜೊತೆಗೆ ನಿಮ್ಮ ಒಂದು ಘನತೆಗೆ ಕುಂದು ಬರುವಂಥ ಒಂದು ವಿಚಾರಗಳು ಇನ್ನು ಈ ಸಾಮಾಜಿಕ ಜಾಲತಾಣ ಅಥವಾ ಸೋಷಿಯಲ್ ಮೀಡ್ಯಾದಲ್ಲೂ ಹಾಗೆ ಅಂಥ ಒಂದು ನಿಮ್ಮ ಒಂದು ಘನತೆಗೆ ಕುಂದು ತರುವಂಥ ಯಾವುದೇ ಒಂದು ಕಪ್ಪು ಚಕ್ಕೆಗಳು ಬರ್ಬೋದಾಗಿದೆ ಅಥವಾ ನಿಮ್ಮ ವಿರುದ್ಧವಾಗಿ ಏನೋ ಒಂದು ಕೆಲವರು ಅಪಪ್ರಚಾರ ಮಾಡೋಂಥ ಇತ್ಯಾದಿ ಎಲ್ಲ ಕೆಲವೊಬ್ಬರಿಗೆ ಜರಬಹುದು ವಿಶೇಷವಾಗಿ ಯಾರೋ ಈ ಸಾರ್ವಜನಿಕ ಜೀವನದಲ್ಲಿರ್ತಾರೆ ಅಥವಾ ಯಾರೋ ಸೆಲೆಬ್ರಿಟಿ ಅಂತ ಇರ್ತಾರೆ ಅಂಥವರಿಗೆಲ್ಲಿಸಿರಾಶಿಯವರಿಗೆ ಈ ಕಾಲದಲ್ಲಿ ಅವರ ಮೇಲೆ ಬಹಳಷ್ಟು ಗಂಭೀರವಾದ ಆರೋಪಗಳು ಬರೋದಾಗಲಿ ಅಥವಾ ಹಳೆಯ ಯಾವುದೋ ಒಂದು ವಿವಾದಗಳು ಮತ್ತೆ ಅವರನ್ನು ಸುತ್ತಿಕೊಳ್ಳುವಂಥದ್ದಾಗಲಿ ಅದರಿಂದ ಅವರಿಗೆ ಇನ್ನಷ್ಟು ಅವರ ಘನತೆಗೆ ಒಂದು ವ್ಯಕ್ತಿತ್ವಕ್ಕೆ ಕುಂದುಕೊಂಡು ಬರುವಂಥ ಘಟನೆಗಳು ಜರುಗುತ್ತೆ ಹಾಗಾಗಿ ಈ ಸಿಂಹರಾಶ್ವರು ವೃಶ್ಚಿಕ ಮಾಸದಲ್ಲಿ ಇಂತಹ ವಿಚಾರಗಳ ಬಗ್ಗೆ ಎಚ್ಚರ ಇರಬೇಕು ಮಾತು ನಡೆನುಡಿ ಜೊತೆಗೆ ಸಾಮಾಜಿಕವಾಗಿ ಹೇಗೆ ವರ್ತನೆ ಮಾಡುವಂಥದ್ದು ಜೊತೆಗೆ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ನಾವು ಪೋಸ್ಟ್ಗಳನ್ನು ಅಥವಾ ವಿವಾದಾತ್ಮಕವಾದ ಇದು ಸ್ಪಂದ ಇದಕ್ಕೆ ಸ್ಪಂದನೆ ಮಾಡೋದು ಅವೆಲ್ಲ ಸ್ವಲ್ಪ ಈಗ ನಿಧಾನವಾಗಿ ನೀವು ಗಮನಿಸಬೇಕಾಗತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಎಲ್ಲ ತುಂಬ ಈಗ ಒಂದು ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಎಲ್ಲದರ ಬಗ್ಗೂ ಗಮನ ಬೇಕು ಆರೋಗ್ಯ ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ ರವಿಯು ನಿಮಗೆ ಚತುರ್ಥದಲ್ಲಿರೋ ಕಾರಣ ಅದರಿಂದ ನಿಮಗೆ ರವಿಯಿಂದಾಗಿ ಆರೋಗ್ಯಕ್ಕಾಗಲಿ ಅಥವಾ ಹಣಕಾಸು ವಿಚಾರಕ್ಕಾಗಲಿ ಅಥವಾ ವೃತ್ತಿ ವ್ಯಾಪಾರಕ್ಕಾಗಲಿ ಏನೋ ಯಾವುದು ತೊಂದರೆಗಳು ಕೊಡೋದಿಲ್ಲ ಮಾತು ನಡವಳಿಕೆ ವೈಯಕ್ತಿಕ ವಿಚಾರ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಹೆಚ್ಚಬೇಕು ಅದೇ ರೀತಿ ಸಿಂಹರಾಶಿಯವರು ಈ ಕೊನೆಗೆ ಹೇಳ್ತಕ್ಕಂಥ ರವಿಗೆ ಸಂಬಂಧಿತ ಯಾವುದೇ ರೀತಿಯ ಪ್ರಾರ್ಥನೆ ಶ್ಲೋಕ ಭಕ್ತಿ ಧ್ಯಾನ ದಾನ ಧರ್ಮ ಇತ್ಯಾದಿಗಳನ್ನು ಅನುಸರಿಸಬಹುದಾಗಿದೆ ಎಲ್ಲ ಸಿಂಹರಾಶಿಯವರಿಗೆ ವೃಶ್ಚಿಕ ಮಾಸವು ರವಿ ಅನುಗ್ರಹದ ಶುಭದಾಯಕ ಆಗಲಿ ಬಳಿಕ ಕನ್ಯಾ ರಾಶಿ ರವಿಯು ಉತ್ತಮ ಫಲ ಕೊಡುವಂಥ ಎರಡನೇ ರಾಶಿ ಈಗ ಕನ್ಯಾ ರಾಶಿಯಾಗಿರುತ್ತೆ ಮಿಥುನ ಮಿಥುನಕ್ಕೆ ಆರರದಲ್ಲಿ ಉತ್ತಮ ಫಲವನ್ನು ಕೊಟ್ಟಿದ್ದಾನೆ ಈಗ ನಿಮ್ಮ ರಾಶಿಯು ನಿಮ್ಮ ರವಿಯಿಂದ ಮೂರನೇ ರಥ ಸ್ಥಾನವಾಗಿರುತ್ತೆ ಹಾಗಾಗಿ ಈ ತೃತೀಯದಲ್ಲಿ ರವಿಯು ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾನೆ ಹಾಗಾಗಿ ಮೀನರಾಶಿಯವರಿಗೆ ಈ ಬಾರಿ ರವಿಯಿಂದಾಗಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಉದ್ಯೋಗ ಇಲ್ಲದಂತರಿಗೆ ಜಾಬ್ ಆಫರ್ಗಳು ಬರುವಂಥದ್ದು ಇನ್ನು ಯಾರೋ ಸೈನ್ಯ ಮಿಲಿಟರಿ ಪೊಲೀಸ್ ಅಥವಾ ಇನ್ನಿತರ ರಕ್ಷಣಾ ಇಲಾಖೆ ಅಥವಾ ಸರ್ಕಾರದ ಇನ್ನಿತರ ಇಲಾಖೆಗಳು ಕೆಲಸ ಮಾಡ್ತಾರೋ ಅಂಥವರಿಗೀಗ ಅವರು ಅಪೇಕ್ಷೆ ಪಟ್ಟಂತಹ ಪ್ರಮೋಷನು ಟ್ರಾನ್ಸ್ಫರ್ ಇತ್ಯಾದಿಗಳು ಸಿಗುತ್ತದೆ ಭೂಮಿ ಕೊಳ್ಳೋರಿಗೆ ಭೂಮಿ ಕೊಡುವಂಥ ಅವಕಾಶ ಮನೆ ಇಲ್ಲದವರಿಗೆ ಮನೆ ಕೊಡುವಂಥ ಅವಕಾಶ ಅಥವಾ ಮದುವೆಗೆ ಸಂಬಂಧಪಟ್ಟು ಯಾರು ಪ್ರಯತ್ನ ಮಾಡಿದವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಈ ರೀತಿ ಹಲವಾರು ನಿಮ್ಮ ಕನಸುಗಳು ನನಸಾಗಲಿವೆ ಕೆಲವರಿಗೆ ಭೂ ಅಥವಾ ವಾಹನ ಯಂತ್ರಗಳನ್ನು ಕೊಡುವಂಥ ಅವಕಾಶ ಈಗ ಬರಲಿದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಶುಭ ಫಲ ಇದೆ ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುವಂಥದ್ದು ಮದುವೆಯಾಗಿ ಪ್ರಯತ್ನ ಮಾಡಿದ್ರೆ ಮದುವೆ ಫಿಕ್ಸ್ ಆಗುವಂಥ ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಈಗ ಈ ಕನ್ಯಾ ರಾಶಿಯವರಿಗೆ ಈ ಸೂರ್ಯನು ವೃಶ್ಚಿಕ ಮಾಸದಲ್ಲಿರುವಂಥ ಕಾಲ ನವೆಂಬರ್ ಹದಿನಾರರಿಂದ ಡಿಸೆಂಬರ್ ಅವಧಿಯಲ್ಲಿ ಕೊಡಲಿದ್ದಾನೆ ಅನೇಕ ರೀತಿಯ ಒಂದು ನಿಮ್ಮ ಒಂದು ಬಾಂಧವ್ಯ ಈಗ ವೃದ್ಧಿಯಾಗುತ್ತೆ ವ್ಯಾಪಾರಿಗಳಿಗೆ ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೂ ಶುಭ ಇದೆ ಮಹಿಳೆಯರು ಬ್ರಹ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇಷ್ಟಪಟ್ಟಂಥ ವಸ್ತ್ರ ಬಣ್ಣಿಸಿಕೊಳ್ಳುವಂಥ ಅವಕಾಶ ಇನ್ನು ಅನೇಕ ರೀತಿಯ ಒಂದು ಸಾರ್ವಜನಿಕ ರಂಗ ಅಥವಾ ಸೆಲೆಬ್ರಿಟಿ ಅಥವಾ ರಾಜಕೀಯ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸಾಮಾಜಿಕ ಇರುವಂಥ ಒಂದು ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಪ್ರಸಿದ್ಧವಾದ ಒಂದು ಪ್ರಶಸ್ತಿ ಬರುವುದು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಗಳ ಪುರಸ್ಕಾರ ಪ್ರಶಸ್ತಿ ಬಹುಮಾನ ಇತ್ಯಾದಿಲ್ಲಿ ಬರುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಕಂಡುಬರುತ್ತೆ ಆ ಶಕ್ತಿಗಳಂತಹ ಕನ್ಯಾ ರಾಶಿಯವರು ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಶ್ಲೋಕ ಸ್ತುತಿ ಸ್ತೋತ್ರ ದಾನ ಮಾರ್ಗವನ್ನು ಅನುಸರಿಸಬಹುದಾಗಿದೆ ಮುಂದೆ ತುಲಾರಾಶಿ ತುಲ ರಾಶಿಗೆ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಅಥವಾ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿರುವಂತಹ ಸೂರ್ಯನು ಅಲ್ಲಿ ಮಿಶ್ರ ಫಲಗಳನ್ನು ಕೊಡ್ತಾನೆ ಹಾಗಾಗಿ ಅನೇಕ ರೀತಿಯ ನಮಗೆ ಆಗ್ಬೋದು ಹಣಕಾಸಿಗೆ ಸಂಬಂಧಪಟ್ಟು ತುಂಬ ತೊಂದರೆಗಳು ಬರುವಂಥದ್ದು ಬರಬೇಕಾದ ಹಣ ಬಾರದಿರುವಂಥದ್ದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು ಇನ್ನು ಕೆಲವರಿಗೆ ಈ ಒಂದು ಧಾನ್ಯ ಅಥವಾ ಆಹಾರ ಪದಾರ್ಥ ಇನ್ನಿತರ ವಸ್ತುಗಳನ್ನ ಎಲ್ಲ ಪೆರಿಷೇಬಲ್ ಐಟಮ್ಸ್ ಅಂತ ಹೇಳ್ತಾ ಅಂತ ಒಂದು ತ್ಯಾಜ್ಯ ಬೇಗನೆ ಅದು ಅದಕ್ಕೆ ಲೈಫ್ಗಳು ಕಡಿಮೆ ಇರ್ತದೆ ಅಂಥ ವಸ್ತುಗಳು ಈಗ ದೊಡ್ಡ ಮೊತ್ತದ ಒಂದು ಪರಿ ಹಾನಿಯಾಗುವಂಥ ಅಥವಾ ಏನಾದರೂ ಒಂದು ದಿಢೀರಾದ ಮಳೆ ಅಥವಾ ಇನ್ನಿತರ ವಿಚಾರಗಳಿಂದ ನಿಮ್ಮ ಒಂದು ಆಹಾರ ಸಂಗ್ರಹಣೆ ಇತ್ಯಾದಿಗಳು ತೊಂದರೆ ಆಗುವಂಥದ್ದು ಆಗುತ್ತೆ ಹಾಗಾಗಿ ಆ ಬಗ್ಗೆ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಬೇರೆ ಬೇರೆ ಕಾರಣದಿಂದ ನಿಮಗೆ ನಷ್ಟಗಳು ಸಂಭವಿಸುವಂಥದ್ದು ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು ಉದ್ಯೋಗದಲ್ಲಿ ಸಹ ಕಷ್ಟ ನಷ್ಟಗಳು ಬರೋಂಥದ್ದು ಉದ್ಯೋಗದಲ್ಲಿ ಇವರಿಗೆ ಮೇಲಧಿಕಾರಿಗಳಿಂದ ಕಿರುಕುಳ ಬರುವಂಥದ್ದು ಮನೆಯಲ್ಲಿ ಕಲಹ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಕಲ ಹೆಚ್ಚಳಾಗುತ್ತೆ ಗಂಡು ತನ್ನ ಬಾಂಧವ್ಯಾಗ ಸ್ವಲ್ಪ ಹದಗಡುವಂಥ ಸಾಧ್ಯತೆ ಇರುತ್ತೆ ಅಂದುಕೊಂಡ ಕೆಲಸ ನಿಧಾನ ಅಥವಾ ವಿಳಂಬ ಆಗುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ನಾನಾ ರೀತಿಯ ಖರ್ಚುಗಳು ಈಗ ಒಮ್ಮೆ ಬರೋಂಥದ್ದು ಆಸ್ಪತ್ರೆ ಖರ್ಚು ಯಂತ್ರ ವಾಹನ ಕೆಟ್ಟದ್ರೆ ರಿಪೇರಿ ಖರ್ಚು ಮುಂತಾದೆಲ್ಲ ಅನಪೇಕ್ಷಿತ ಮತ್ತು ಅನಿರೀಕ್ಷಿತ ಖರ್ಚುಗಳಿಂದ ನಿಮಗೆ ಸ್ವಲ್ಪ ಈಗ ಭಾಳ ತೊಂದರೆ ಆಗುತ್ತೆ ಹಾಗಾಗಿ ಈ ಬಾರಿ ತುಲಾರಾಶಿಯರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನಾಗಿದ್ದಾರೆ ಆದರೂ ಸಹ ನಿಮಗೆ ಹಣಕ್ಕೆ ಈಗ ಕೊರತೆಗಳು ರವಿಯಿಂದಾಗಿ ಬರ್ಬೋದಾಗಿದೆ ಹಾಗಾಗಿ ಈ ಬಾರಿ ಈ ಒಂದು ಎಚ್ಚರವಾದ ಅಜ್ಜೆ ನಿಮಗೆ ವೃಶ್ಚಿಕ ಮಾಸದಲ್ಲಿ ಬೇಕಾಗುತ್ತೆ ಎಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು ಮಾತು ನಡವಳಿಕೆ ಹಣಕಾಸು ಆರೋಗ್ಯ ಎಲ್ಲರ ವಿಚಾರಕ್ಕೆ ಎಚ್ಚರಿಕೆ ಬೇಕು ತುಲಾರಾಶಿಯವರಿಗೆ ಕೊನೆಗೆ ಹೇಳುವಂಥ ಈ ಒಂದು ಪರಿಹಾರ ಮಾರ್ಗ ಅಥವಾ ಧ್ಯಾನ ಭಗತಿ ಮಾರ್ಗವನ್ನು ತುಲಾರಾಶಿಯವರು ಅನುಸರಿಸಬೇಕಾಗುತ್ತೆ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ಜನ್ಮಕ್ಕೆ ಬರುವಂಥ ರವಿ ಅಲ್ಲಿ ವಿಶೇಷವಾಗಿ ಅಲ್ಲಿ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳ ಸೂಚಕನಾಗಿದ್ದಾನೆ ಹಾಗಾಗಿ ಸಂಕಷ್ಟ ಫಲಗಳು ಜನ್ಮ ರಾಶಿಯಲ್ಲಿ ವ್ಯಕ್ತವಾಗುತ್ತವೆ ಆರೋಗ್ಯದ ಮೇಲೆ ದೇ ನೇರವಾದ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು ಬಿ ಪಿ ಶುಗರು ಅಥವಾ ನಿಮಗೆ ಹೈಪರ್ ಟೆನ್ಷನು ಏನಾದರೂ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಈಗೆಲ್ಲ ಸಮಸ್ಯೆಗಳು ಬರ್ಬೋದಾಗಿದೆ ಅಥವಾ ಈಗಾಗಲೇ ಇದ್ದಂಥ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಒಂದು ಕಾಂಪ್ಲಿಕೇಶನ್ ಇದ್ದರೆ ಸ್ವಲ್ಪ ಈಗ ಹೆಚ್ಚಳ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಒಂದು ಪ್ರಥಮವಾದ ಆದ್ಯತೆ ಬೇಕಾಗುತ್ತೆ ಅದೇ ರೀತಿ ಈ ಕಾಲದಲ್ಲಿ ಉದ್ಯೋಗಿಗಳಿಗೆ ಉದ್ಯೋಗ ಸ್ಥಾನದಲ್ಲಿ ಪಲ್ಲಟ ಆಗುವಂಥದ್ದು ಮೇಲಧಿಕಾರಿಗಳ ಜೊತೆ ಕೆಲವರಿಗೆ ಉದ್ಯೋಗದ ಸ್ಥಾನಗಳು ಟ್ರಾನ್ಸ್ಫರ್ ಆಗ್ತದೆ ಆಗುವಂಥದ್ದು ಅದೇ ರೀತಿ ಹಿಂದೆ ಮಾಡಿದಂಥ ಯಾವುದೇ ಒಂದು ನಿಮ್ಮ ಒಂದು ಸಣ್ಣ ಪುಟ್ಟ ಅಪರಾಧಕ್ಕೆ ಈಗ ಹೆಚ್ಚಿನ ಒಂದು ಅದಕ್ಕೆ ಬೆಲೆ ಬಂದು ಅದು ನಿಮ್ಮ ಮೇಲೆ ಒಂದು ಕ್ರಮ ಆಗಲಿ ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಇನ್ನು ರಾಜಕೀಯ ರಂಗ ಸರ್ಕಾರ ರಂಗದವರಿಗೆ ಅವರ ಮೇಲೆ ಆರೋಪ ಆಪಾದಗಳು ಬಂದು ಅವರ ಒಂದು ಸ್ಥಾನಕ್ಕೆ ಈಗ ಚ್ಯುತಿ ಬರ್ಬೋದು ಅಥವಾ ಅವರೊಂದು ರಾಜೀನಾಮೆ ಕೊಡುವಂಥ ಪ್ರಮುಖಗಳು ನಿರ್ಮಾಣ ಆಗುವಂಥದ್ದು ಅಥವಾ ಅವರಿಗೆ ಕೆಲವೊಬ್ಬರಿಗೆ ರಾಜಕಾರಣಿಗಳಿಗೆ ಸೆಲೆಬ್ರಿಟಿ ಪ್ರಸಿದ್ಧ ವ್ಯಕ್ತಿಗಳಿಗೆ ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ಸಹ ದಿಢೀರಾಗಿ ಏನಾದರೂ ಒಂದು ದಂಗೆ ತೊಂದರೆಗಳು ಕಾಣು ಕಾಣು ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಈ ಬಾರಿ ವೃಶ್ಚಿಕರ ಭಾಸದಲ್ಲಿ ವೃಶ್ಚಿಕ ರಾಶಿಯವರ ಮೇಲೆ ತುಂಬ ಆಗಲಿದೆ ಹಾಗೆ ವೃಶ್ಚಿಕ ರಾಶಿಯವರು ತನ್ನೋ ಮನ ಧನದ ಒಂದು ಎಚ್ಚರಿಕೆ ಮೇಲೆ ಇರಬೇಕು ಯಾವುದೇ ರೀತಿ ತುಂಬ ರಿಸ್ಕ್ ತೊಗೊಳ್ಳುವಂಥ ವಿಚಾರಕ್ಕೆ ಕೈ ಬಾರದು ಅಥವಾ ಅತಿ ದೂರದ ಪ್ರಯಾಣ ಅತಿ ದೂರ ಪ್ರಯಾಣಕ್ಕೆ ಮಾಡುವಂಥ ಡೈವಿಂಗು ರೈಡಿಂಗ್ ಸಹ ಸ್ವಲ್ಪ ಏನಾದರೂ ಅಪಘಾತಗಳಿಗೆ ಕಾರಣ ಆಗ್ಬೋದು ಹಾಗೆ ಆ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕು ಅಂದುಕೊಂಡಂತೆಲ್ಲ ಕೆಲವು ಉಲ್ಟ ಆಗುವಂಥ ಸಂಬಂಧಗಳು ಬರಲಿವೆ ಈ ಕಾಲದಲ್ಲಿ ನೀವು ಆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಪರಿಹಾರ ಶ್ಲೋಕ ಸ್ತುತಿ ದಾನ ಧರ್ಮದ ಮಾರ್ಗವನ್ನು ಖಂಡಿತ ವೃಶ್ಚಿಕ ರಾಶಿಯವರು ಅನುಸರಿಸಬೇಕಾಗಿದೆ ಹಾಗಾದರೆ ಜನ್ಮದಲ್ಲಿ ರವಿಯು ಒಂದು ಭೀಕರ ಒಂದು ಅಡ್ಡ ಪರಿಣಾಮವನ್ನು ಕೊಡಬಹುದಾಗಿದೆ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ನಷ್ಟಭಾವ ಹನ್ನೆರಡನೇ ಸ್ಥಾನ ಹನ್ನೆರಡನೇ ಸ್ಥಾನದಲ್ಲಿ ಸಹ ಹಾಗೆ ರವಿಯು ಸಂಕಷ್ಟವನ್ನು ಕೊಡಬಲನಾಗಿದ್ದಾನೆ ಹಾಗಾಗಿ ಧನುರಾಶಿ ಈ ಒಂದು ವೃಶ್ಚಿಕ ಮಾಸದ ಕಾಲದಲ್ಲಿ ಇತರ ಗ್ರಹಗಳ ಬೆಂಬಲ ಎಲ್ಲ ಚೆನ್ನಾಗಿರುತ್ತೆ ಆ ಬಗ್ಗೆ ಚಿಂತೆ ಪಡೆಯೋದಿಲ್ಲ ರವಿಯಿಂದಾಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂಜಾಚರಿಕೆ ವಹಿಸಬೇಕಾಗುತ್ತೆ ಹೊರತು ನೀವು ನಿಮಗೆ ಈ ಕಾಲದಲ್ಲಿ ಕಲಹಗಳು ಹೆಚ್ಚಳಾಗುತ್ತೆ ಅಂದರೆ ವಿಶೇಷವಾಗಿ ಮನೆಯಲ್ಲೂ ಕಲ ಬರ್ಬೋದು ವ್ಯಾಪಾರ ಜಾಗದಲ್ಲೂ ಉದ್ಯೋಗ ಉದ್ಯೋಗ ಜಾಗದಲ್ಲೂ ಕಲ ಬರ್ಬೋದು ತಂದೆ ತಾಯಿ ಜೊತೆಗೆ ಗಂಡ ಹೆಂಡಿತರ ಜೊತೆಗೆ ಮತ್ತು ತಂದೆ ಮಕ್ಕಳ ಜೊತೆಗೆ ಇವೆಲ್ಲವೂ ಸ್ವಲ್ಪ ಕಲಾದ ವಾತಾವರಣ ಬರುವಂಥ ಸಾಧ್ಯತೆ ಜೊತೆಗೆ ಈ ಕಾಲದಲ್ಲಿ ಜನರು ನಿಮ್ಮನ್ನು ದ್ವೇಷ ಮಾಡ್ತಾರೆ ನಿಮ್ಮ ಜೊತೆಗಿರೋರಾಗಲಿ ಅಥವಾ ಅಪರಿಚರ ಯಾರು ಇರ್ಬೋದು ಈಗ ನಿಮ್ಮ ಜನರಿಂದ ನಿಮಗೆ ದ್ವೇಷಕ್ಕೆ ಒಳಗಾಗುವಂಥ ಅಥವಾ ವೈರತ್ವಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯ ಸ್ವಲ್ಪ ನಿಧಾನ ಆಗುವಂಥದ್ದಾಗಲಿ ಜೊತೆಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಪದೇ ಪದೇ ಅಲೆ ಅಲೆದಾಡುವಂಥ ಪರಿಸ್ಥಿತಿ ಅಂದರೆ ಒಂದೆರಡು ಬಾರಿ ಆಗುವಂಥ ಕೆಲಸ ಅದು ಹತ್ತೊಂದೆರಡು ಬಾದ್ರೆ ಹೋದರೂ ಕೆಲಸಗಳು ಆಗೋದಿಲ್ಲ ಜೊತೆಗೆ ಒಂದು ಅನ ಅನಪೇಕ್ಷಿತವಾದ ವ್ಯಕ್ತಿಗಳನ್ನು ಭೇಟಿ ಆಗುತ್ತೆ ಅನಪೇಕ್ಷಿತ ಒಂದು ಸ್ಥಳಗಳಿಗೆ ಹೋಗಬೇಕಾಗು ಅನಿವಾರ್ಯತೆ ಬರುವುದರೆ ಅಂದರೆ ಅಂಥ ವ್ಯಕ್ತಿಗಳು ನಿಮಗೆ ಇಷ್ಟ ಇರೋದಿಲ್ಲ ಆದರೂ ಅವರ ಜೊತೆಗೆ ನಿಮಗೆ ಏನಾದರೂ ಒಂದಿಗೆ ಒಪ್ಪಂದ ಕೆಲಸ ಮಾಡಬೇಕಾಗುತ್ತೆ ಅಥವಾ ಯಾವುದೇ ಒಂದು ಸ್ಥಳಗಳು ನಿಮಗೆ ಹೋಗ್ಲಿಕ್ಕೆ ಅಷ್ಟು ಇಷ್ಟ ಇರೋದಿಲ್ಲ ಅಂಥ ಸ್ಥಳಗಳಿಗೆ ನೀವು ಹೋಗುವಂಥ ಅನಿವಾರ್ಯತೆಗೆ ನಿರ್ಮಾಣ ಆಗುತ್ತೆ ಜೊತೆಗೆ ಯಾವುದೇ ಒಂದು ನಿಮ್ಮ ಮನೆ ಹತ್ರದ ಅಥವಾ ನಿಮ್ಮ ಒಂದು ಕೌಟುಂಬದಲ್ಲಿ ಹಿರಿಯರಿಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಅಂಥ ಒಂದು ದುಃಖದ ಒಂದು ವಾರ್ತೆಗಳು ಅಥವಾ ದುಃಖದ ಒಂದು ಸಮಾಚಾರಗಳು ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅನೇಕ ರೀತಿಯಲ್ಲಿ ನಿಮಗೆ ಈಗ ರವಿಯಿಂದಾಗಿ ಅಷ್ಟೇನು ಫಲಗಳಿಲ್ಲ ಕಣಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಸುತಿ ಶ್ಲೋಕ ಅಥವಾ ದಾನ ಧನ ಮಾರ್ಗ ಧರ್ಮ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಧನು ಮುಂದೆ ಮಕರ ರಾಶಿ ಇಲ್ಲಿ ರವಿಯಿಂದ ಲಾಭ ಪಡೆಯುವಂಥ ಮೂರನೇ ರಾಶಿ ಮಕರ ಆಗಿರುತ್ತೆ ಹಾಗೂ ಲಾಭ ಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ಮಕರ ಆಗಿರುತ್ತೆ ಹಾಗಾಗಿ ನೋಡಿ ಈಗ ಸಾಡೆ ಸಾತಿಯ ಬಿಡುಗಡೆ ಹಂತದಲ್ಲಿ ಈಗ ನಿಮಗೆ ಆ ರವಿ ಪುತ್ರನ ಒಂದು ನಿಮಗೆ ಅನುಗ್ರಹ ಆಗದ ಸಮಯದಲ್ಲಿ ರವಿಯು ಸಹ ನಿಮಗೆ ಅನುಗ್ರಹವನ್ನು ಈ ತಿಂಗಳಲ್ಲಿ ಕೊಡಲಿದ್ದಾನೆ ಹಾಗಾಗಿ ನವಂಬರ್ನಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಆಗಲಿದೆ ಮಕರ ರಾಶಿಯವರಿಗೆ ನವಂಬರ್ ಹದಿನಾರರಿಂದ ಡಿಸೆಂಬರ್ ಹದಿನೈದವರೆಗೆ ನಿಮಗೆ ಆ ಲಾಭ ಸ್ಥಾನದಲ್ಲಿ ಬರುವಂಥ ರವಿಯು ನಿಮಗೆ ಲಾಭವನ್ನು ಇಷ್ಟಾರ್ಥವನ್ನು ಸಿದ್ಧಿಯನ್ನು ಕೊಡಲಿದ್ದಾನೆ ಅನೇಕ ರೀತಿಯ ಅನಿರೀಕ್ಷಿತ ಲಾಭಗಳು ಆಗಲಿವೆ ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭ ಬರ್ಬೋದು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಬರ್ತಿ ಇನ್ ಬರ್ಬೋದು ಉದ್ಯೋಗ ಇಲ್ಲದಂಥ ಅವರಿಗೆ ಜಾಬ್ ಹುಡುಕೊಂತ ಜಾಬ್ ಹಂಟಿಂಗ್ ಮಾಡೋರಿಗೆ ಸಡನ್ನಾಗಿ ಒಂದು ಜಾಬ್ ಸಿಗುವಂಥದ್ದು ಇನ್ನೂ ಕೆಲರಿಗೆ ವಿದೇಶ ಮೂಲದ ಸಂಸ್ಥೆ ವಿದೇಶ ಮೂಲದ ಕಂಪನಿಗಳಿಗೆ ಉನ್ನತವಾದ ಸ್ಥಾನಮಾನಗಳು ಸಿಗ್ಬೋದು ಇನ್ನೂ ಯಾರು ಸ್ವಂತ ಉದ್ಯಮ ಕೈಗಾರಿಕೆ ಇಂಡಸ್ಟ್ರಿ ನಡೆಸ್ತಾರೆ ಅವರಿಗೆ ಅವರ ಒಂದು ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಲಾಭ ಬರುವಂಥ ಸಾಧ್ಯತೆ ಕೃಷಿಕರು ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೆ ಸಹ ಅನಿರೀಕ್ಷಿತವಾಗಿ ಲಾಭಗಳು ಬರ್ಬೋದು ಜೊತೆಗೆ ಸರ್ಕಾರದಿಂದ ಸಿಗಬೇಕಾದ ಸಬ್ಸಿಡಿ ಅಥವಾ ಬಾಕಿ ಹಣಗಳೆಲ್ಲ ಅಲ್ಲ ಒಮ್ಮೆಲೇ ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ಶುಭ ಲಾಭಗಳನ್ನು ಮಕರ ರಾಶಿಯವರು ಈ ಬಾರಿ ಪಡೆಯಲಿದ್ದಾರ ಸಾಡೆ ಸಾತಿಯ ಭೀಕರ ಅಡ್ಡ ಪರಿಣಾಮಗಳನ್ನು ಎದುರಿಸಿ ಈಗ ಒಂದು ಒಂದೊಂದೇ ಆಗಿ ನಿಮ್ಮ ಒಂದು ಕಷ್ಟಗಳು ನಿವಾರಣೆ ಆಗುವಂಥ ಕಾಲ ಆ ಭಾಗ್ಯದ ಕಾಲಕ್ಕೆ ಆರಂಭದಲ್ಲಿ ಈಗ ರವಿಯೇ ನಿಮಗೆ ಉತ್ತಮದ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಒಂದು ಏನೇನು ಕನಸುಗಳಿವೆ ಏನೇನು ನಿಮ್ಮ ಒಂದು ನಿರೀಕ್ಷೆಗಳಿವೆ ಅವೆಲ್ಲವೂ ಈಗ ಪೂರ್ಣವಾಗಿ ಕಾರ್ಯಗತವಾಗಿ ಚೆನ್ನಾಗಿ ಆಗ ಆಗುತ್ತೆ ಅನೇಕ ರೀತಿಯ ಒಂದು ವ್ಯಾಪಾರಿಗಳಿಗಿರ್ಬೋದು ಉದ್ಯೋಗಿಗಳಿಗೆ ಅಥವಾ ಮಹಿಳೆಯರು ಗ್ರಹೀಣರು ಎಲ್ಲರಿಗೂ ಈ ಒಂದು ಸೂರ್ಯ ಭಗವಾನ ಅನುಗ್ರಹದಿಂದ ಮಕರ ರಾಶಿಯರಿಗೆ ಈ ವೃಶ್ಚಿಕ ಮಾಸವು ನವೆಂಬರ್ ಹದಿನಾರರಿಂದ ಡಿಸೆಂಬರ್ ಹದಿನೈದರ ಅವಧಿ ಅನೇಕ ಉತ್ತಮ ಫಲನ ಕೊಡುವಂಥ ಖಂಡಿತವಾದ ಅವಕಾಶಗಳಿವೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಜೊತೆಗೆ ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪಾರಾಯಣ ಅಥವಾ ಯಾವುದೇ ರೀತಿಯ ದಾನ ಧರ್ಮದ ಮಾರ್ಗವನ್ನು ಅನುಸರಿಸಬಹುದು ಮಕರ ರಾಶಿಯವರು ಮುಂದೆ ಕುಂಭರಾಶಿ ಇಲ್ಲಿ ರವಿಯ ಒಂದು ಸ್ಥ ಚಲನೆಯಲ್ಲಿ ನಿಮಗೆ ನಮ್ಮ ರಾಶಿಯಿಂದ ದಶಮದ ಚಲನೆ ಹಾಗೂ ರವಿಯಿಂದ ಒಂದು ಉತ್ತಮ ಫಲವನ್ನು ಪಡೆಯುವಂಥ ಕೊನೆಯ ಹಾಗೂ ನಾಲ್ಕನೇ ರಾಶಿ ಕುಂಭರಾಶಿಯಾಗಿರುತ್ತೆ ಆಗಲೇ ಮಿಥುನ ರಾಶಿಗೆ ಆರರ ಸ್ಥಾನ ಕನ್ಯಾ ರಾಶಿಗೆ ತೃತೀಯದಲ್ಲಿ ಜೊತೆಗೆ ಮಕರ ರಾಶಿಗೆ ಲಾಭದ ಸ್ಥಾನವನ್ನು ಪಡೆದಾಗಿದೆ ಕುಂಭರಾಶಿಗೆ ಈಗ ಕರ್ಮಸ್ಥಾನ ಅಥವಾ ಹತ್ತನೇ ಮನೆಯಲ್ಲಿ ರವಿಯು ಉತ್ತಮ ಫಲವನ್ನು ಕೊಳ್ಳಿದ್ದಾನೆ ಹಾಗಾಗಿ ನಾಲ್ಕನೇ ಹಾಗೂ ಕೊನೆಯ ರಾಶಿ ಕುಂಭರಾಶಿಗೆ ಅನೇಕ ರೀತಿಯ ಲಾಭ ಕಾರ್ಯಗಳು ಆಗುತ್ತವೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಲಾಭ ಆಗುತ್ತೆ ಯಾರು ರಾಜಕೀಯ ಮೂಲದಿಂದ ರಾಜಕೀಯವಾಗಿ ಅವರು ಹೆಚ್ಚು ಒಂದು ಉನ್ನತಿಯನ್ನು ಪಡಿತಾರೆ ಅನಿರೀಕ್ಷಿತವಾಗಿ ಉನ್ನತ ಸ್ಥಾನಮಾನ ಸಿಗ್ಬೋದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿಯ ವಾತಾವರಣ ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು ಮಹಿಳೆಯರು ಗ್ರಹಣ ಸಾಮಿನಲ್ಲಿ ನೆಮ್ಮದಿ ವಾತಾವರಣ ನೆಮ್ಮದಿ ರಿಲೇಟ್ ಟಿಗಳು ಬಂಧುಗಳು ನಿಮಗೆ ಏನಾದರೂ ಉತ್ತಮವಾದ ಮಾರ್ಗದರ್ಶನ ಉತ್ತಮವಾದ ಕೊಡುಗೆ ಅಥವಾ ಉತ್ತಮವಾದ ಏನಾದರೂ ಒಂದು ಸಂದೇಶವನ್ನು ಈ ಕಾಲದಲ್ಲಿ ಕೊಡಬಹುದಾಗಿದೆ ಜೊತೆಗೆ ಹಲವಾರು ರೀತಿಯ ಭಾಗ್ಯೋದಯದ ಚಿಹ್ನೆಗಳಂದರೆ ಉತ್ತಮವಾದ ಶಕುಗಳು ನಿಮಗೆ ವ್ಯಕ್ತವಾಗುತ್ತೆ ಹಾಗಾಗಿ ಸಾಡೆ ಸಾತಿಯ ಒಂದು ಭೀಕರ ಅಡ್ಡ ಪರಿಣಾಮದಲ್ಲಿರುವಂಥ ಈ ಒಂದು ಕುಂಭರಾಶಿಯರಿಗೆ ಇದೇ ಕಾಲದಲ್ಲಿ ಶುಕ್ರನ ಅನುಗ್ರಹ ಸಹ ಆಗಿರೋ ಕಾರಣ ಅದೇ ಕಾಲದಲ್ಲಿ ಒಂದು ರವಿ ಸಹ ಉತ್ತಮ ಫಲವನ್ನು ಕೊಡಲಿದ್ದಾನೆ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಆರೋಗ್ಯದಲ್ಲೂ ನಿಮಗೆ ಹಣಕಾಸಿನ ಮೇಲೂ ಜೊತೆಗೆ ನಿಮ್ಮ ನಿಮ್ಮ ಒಂದು ಉದ್ಯೋಗದ ಮೇಲೂ ಹೆಚ್ಚಿನ ಒಂದು ಉತ್ತಮ ಪರಿಣಾಮವನ್ನು ಒಂದು ತಿಂಗಳ ಕಾಲವಾಗಿ ನಿರೀಕ್ಷೆ ಮಾಡಬಹುದಾಗಿದೆ ಮಹಿಳೆಯರು ಗೃಹಿಣಿಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಹ ಅನೇಕ ರೀತಿಯ ಉತ್ತಮ ಫಲಗಳು ಈ ಒಂದು ಕುಂಭರಾಶಿಯವರಿಗೆ ಕಂಡುಬರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಉತ್ತಮ ಮನಸ್ಸಿನಿಂದ ಸದುಪಯೋಗಪಡಿಸಿಕೊಳ್ಳಿ ಕೊನೆಗೆ ಹೇಳಲ್ಪಡುವಂತಹ ರವಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಪ್ರಾರ್ಥನೆ ಶ್ಲೋಕ ಅಥವಾ ದಾನ ಧರ್ಮ ಇತ್ಯಾದಿಗಳನ್ನು ಈ ಒಂದು ಕುಂಭರಾಶಿಯವರು ಅನುಸರಣೆ ಮಾಡಬಹುದಾಗಿದೆ ಇನ್ನು ಕೊನೆಯದಾಗಿ ಮೀನರಾಶಿ ರಾಶಿಗೆ ಈ ಒಂದು ರವಿಯ ಫಲ ಯಾವ ರೀತಿ ಅಂದರೆ ನಮ್ಮ ನವಮದ ಸ್ಥಾನದಲ್ಲಿ ಮಿಶ್ರ ಫಲ ಅಂತ ಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಕ್ಕೆ ಎಚ್ಚರಿಕೆ ತುಂಬ ಕಷ್ಟ ನಷ್ಟಗಳಂತೇನಿಲ್ಲ ಅಥವಾ ಅನಾರೋಗ್ಯ ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥದ್ದೇನು ತುಂಬ ಗಂಭೀರವಾದ ಸಮಸ್ಯೆಗಳು ಸಣ್ಣ ಪುಟ್ಟ ಅಸಮಾಧಾನಗಳಾಗ್ತವೆ ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ನಿರಾಸೆ ಆಗುವಂಥ ಪರಿಣಾಮ ಅಥವಾ ಯಾವುದರನ್ನು ತುಂಬ ಹೋಪ್ಸ್ ಇಟ್ಕೊಂಡಿದ್ರೆ ಅದನ್ನು ಅದು ಕೊನೆಗೆ ಸ್ವಲ್ಪ ವಿಳಂಬ ಆಗೋದಾಗಲಿದೆ ಪೋಸ್ಟ್ ಪೋನ್ಮೆಂಟ್ ಆಗುತ್ತೆ ಅಥವಾ ನೀವು ನಿರೀಕ್ಷೆ ಪಟ್ಟಂಥ ಒಂದು ಪರಿಣಾಮ ಅಷ್ಟು ಸಿಗದಿರೋದು ಉದಾಹರಣೆಗೆ ನೀವು ನೂರು ಪರ್ಸೆಂಟ್ ರಿಸಲ್ಟ್ ಅಪೇಕ್ಷಿದ್ರೆ ಅದೊಂದು ಅರವತ್ತು ಎಪ್ಪತ್ತು ಇತ್ತಷ್ಟೆಲ್ಲ ಬರ್ಬೋದು ಹಾಗಾಗಿ ಅದೊಂದು ಕೆಲವೊಂದು ವಿಚಾರದಲ್ಲಿ ನಿರ ನಿರಾಶೆ ಆಗುವಂಥದ್ದು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುವಂಥದ್ದು ಜೊತೆಗೆ ಬಂದು ಮತ್ತು ಬಾಂಧವರು ಜೊತೆಗೆ ಸ್ವಲ್ಪ ಬಾಂಧವ್ಯ ಅದೇ ಅಥವಾ ಬಂದು ಬಾಂಧವರು ನಿಮ್ಮ ಮೇಲೆ ಆರೋಪಗಳನ್ನು ಮಾಡೋದು ಇಂಥ ಒಂದು ಸಣ್ಣ ಪುಟ್ಟ ಘಟನೆಗಳು ಜರಬಹುದು ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಮನೆಯಲ್ಲಿ ಜರಬಹುದು ತಂದೆ ತಾಯಿ ಜೊತೆಗೆ ಗಂಡ ಹೆಂಡತಿರ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದಾಗಿದೆ ಅದರ ಹೊರತು ಹೆಚ್ಚಿನ ಏನು ಗಂಭೀರವಾದ ಅಡ್ಡ ಪರಿಣಾಮ ಮಾಡಿಲ್ಲ ಆರೋಗ್ಯಕ್ಕೆ ಹಣಕಾಸಿಗೆ ರವಿಯಿಂದ ಯಾವುದೇ ಅಡ್ಡಪ್ರಡಮಿಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಬಾಂಧವ್ಯ ರಿಲೇಷನ್ಶಿಪ್ ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ ಜೊತೆಗೆ ಈ ಕೊನೆಗೆ ಹೇಳುವಂಥ ಈ ಪ್ರಾರ್ಥನೆ ಶ್ಲೋಕ ಪ್ರಾರ್ಥನಾ ಮಾರ್ಗ ಧನ್ ಧ್ಯಾನ ಮಾರ್ಗವನ್ನು ಅನುಸರಿಸಬಹುದು ಈ ಒಂದು ಮೀನರಾಶಿಯವರು ಇಲ್ಲಿವರೆಗೆ ಹನ್ನೆರಡು ರಾಶಿಗಳ ಮೇಲೆ ಆಗುವಂಥ ಈ ವೃಶ್ಚಿಕ ಗೋಚಾರ ರವಿಯ ಒಂದು ವೃಶ್ಚಿಕ ಮಾಸದ ಫಲವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಆಗಲೇ ಹೇಳಿದಂತೆ ನಾಲ್ಕು ರಾಶಿಗಳಿಗೆ ಅತ್ಯುತ್ತಮ ಫಲ ಮೂರು ರಾಶಿಗಳಿಗೆ ಸ್ವಲ್ಪ ಸಮ್ಮಿಶ್ರ ಫಲ ಇನ್ನುಳಿದ ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಇವೆಲ್ಲವೂ ವ್ಯಕ್ತವಾಗಿವೆ ಹಾಗಾಗಿ ಸಮ್ಮಿಶ್ರ ಅಥವಾ ಸಂಕಷ್ಟ ಫಲಗಳನ್ನು ಜಾಸ್ತಿ ಚಿಂತೆ ಪಡಬೇಕಾಗಿಲ್ಲ ಭಕ್ತಿ ಮಾರ್ಗದ ಮೂಲಕ ಧ್ಯಾನ ಮಾರ್ಗದ ಮೂಲಕ ಧರ್ಮ ಮಾರ್ಗದ ಮೂಲಕ ನಾವು ಆ ಒಂದು ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ ವಿಶೇಷವಾಗಿ ರವಿಗೆ ಸಂಬಂಧಪಟ್ಟು ದೇವತೆಗಳು ಅಲ್ಲಿ ಈಶ್ವರ ಮತ್ತು ವಿಷ್ಣು ಅಥವಾ ಈ ಶಂಕರ ಮತ್ತು ನಾರಾಯಣ ಅಂತ ಹೇಳ್ಬೋದು ಹಾಗಾಗಿ ಶಂಕರ ನಾರಾಯಣರ ಸ್ತುತಿ ಸ್ತೋತ್ರವನ್ನು ಮಾಡೋದು ಬಹಳ ಸರ್ವಶ್ರೇಷ್ಠ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟು ಶಿವನ ಒಂದು ಭಕ್ತಿ ಮಾಡೋದಾಗಲಿ ಶಿವನ ಒಂದು ಆರಾಧನೆ ಶಿವನಾಮಸ್ಮರಣೆ ಪಂಚಾಕ್ಷರ ಜಪ ಅಥವಾ ಷಡಾಕ್ಷರ ಜಪವನ್ನು ಮಾಡೋದು ಓಂ ನಮ ಶಿವಾಯ ನಮ ಶಿವಾಯ ಮುಂತಾದ ಜಪಗಳನ್ನು ಮಾಡಿದಾಗಲಿ ಪ್ರತಿನಿತ್ಯ ಅದ ವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮ ವಿಷ್ಣುವಿನ ಅಷ್ಟೋತ್ತಶಿತನಾಮ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ದ್ವಾದಶ ಅಥವಾ ಚತುರ್ದಶ ನಾಮಗಳನ್ನು ನಾವು ಪಠನೆ ಮಾಡೋದಾಗಲಿ ಇತ್ಯಾದಿಗಳಿಂದ ಆ ಒಂದು ರವಿಗೆ ಸಂಬಂಧಪಟ್ಟ ದೋಷಗಳು ಖಂಡಿತ ನಿವಾರಣೆ ಆಗುತ್ತೆ ಹಾಗಾಗಿ ಹರಿಹರರ ಭಕ್ತಿ ಮಾಡೋದ್ರಿಂದ ಹರಿಹರಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ಹರಿಹರರ ಸ್ತುತಿ ಸ್ತೋತ್ರ ಶ್ಲೋಕ ಅಷ್ಟೋತ್ತರ ಮುಂತಾದ್ರನ್ನ ಪಠನೆ ಮಾಡೋದ್ರಿಂದ ಶಿವ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಅನುಷ್ಠಾನಗಳು ಮಾಡೋದ್ರಿಂದ ಈ ಸಮ್ಮಿಶ್ರ ಫಲ ಸಂಕಷ್ಟ ಫಲ ಇನ್ನಿತರ ದೊಡ್ಡ ಪರಿಣಾಮಗಳು ಯಾವುದು ರವಿಯಿಂದ ನಿಮಗೆ ಬರೋದಿಲ್ಲ ಹಾಗೆಯೇ ಈ ಶಿವ ಮತ್ತು ವಿಷ್ಣುವಿನ ಅಲ್ಲದೆ ಈ ಸೂರ್ಯ ಭಗವಂತರ ಬ ಅನೇಕ ರೀತಿಯ ಸ್ತುತಿ ಶ್ಲೋಕಗಳಿವೆ ಸೂರ್ಯರ ಒಂದು ಆರಾಧನೆ ಮಾಡ್ಬೋದು ಸೂರ್ಯನ ಶ್ಲೋಕ ಹೇಳುವಂಥದ್ದು ಸೂರ್ಯನ ಅಷ್ಟೋತ್ತರ ಶತನಾಮ ಹೇಳುವುದು ದುರ್ಗಂಟನಾಮ ಹೇಳ್ಬೋದು ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಆರ್ಘ್ಯವನ್ನು ಕೊಟ್ಟು ಆರ್ಘ್ಯದ ಮಂತ್ರವನ್ನು ಹೇಳುವಂಥದ್ದು ಜೊತೆಗೆ ಈ ಸೂರ್ಯ ನಮಸ್ಕಾರ ಅಂತಿದೆ ಶಾಸ್ತ್ರದಲ್ಲಿ ಹೇಳುವಂಥ ಈ ದ್ವಾದಶ ಸೂರ್ಯ ನಮಸ್ಕಾರ ಅಂದರೆ ಹನ್ನೆರಡು ನಮಸ್ಕಾರ ಹನ್ನೆರಡು ಮಂತ್ರಗಳಿರುತ್ತೆ ಮಿತ್ರ ಅನ್ವ ರವೇ ಅನ್ಮ ಸೂರ್ಯನ್ಮ ಭಾನನ್ಮ ಖಗಾ ಅನ್ವ ಪೋಷಣನ್ಮ ಹಿರಣ್ಯ ಗರ್ಭ ಅನ್ವ ಮರಿಚಿನ್ಮ ಆದಿ ಅನ್ಮ ಸವಿತ್ರ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣ ಅನ್ಮ ಅಂತ ಹೇಳಿ ಆ ಹನ್ನೆರಡು ಮಂತ್ರಪೂರ್ವಕವಾಗಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಅದನ್ನು ಸಹ ಮಾಡ್ಬೋದಾಗಿದೆ ಅದೇ ರೀತಿ ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರ ಎಲ್ಲರಿಗೂ ಗೊತ್ತಿರುತ್ತೆ ಆ ಒಂದು ಜಪಾಕುಸುಮ ಸಂಕಾಶಂ ಕಾಶ್ಯಂ ಎಂ ಮಹಾದಿಂ ತಮ್ವರುಂ ಸರ್ವ ಪ್ರಣತೋಸ್ಮಿ ದಿವಾಕರಂ ಇದು ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ವ್ಯಾಸರಹಿತವಾದ ಸ್ತೋತ್ರದಲ್ಲಿ ಮೊದಲನೇ ಶ್ಲೋಕ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ ಇದೇ ಶ್ಲೋಕವನ್ನು ನೀವು ಆರು ಬಾರಿ ಅಥವಾ ಹನ್ನೆರಡು ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು ಈ ರೀತಿ ಬರುತ್ತೆ ಮತ್ತೊಮ್ಮೆ ಶ್ಲೋಕನ ಕೇಳಿಸ್ಕೊಳ್ಳಿ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ವಿತಿಮ್ ತಮ್ ವರುಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಅಂತಹ ಒಂದು ಆ ದಿವಾಕರನಿಗೆ ಅಥವಾ ಒಂದು ಸೂರ್ಯ ಭಗವಂತನಿಗೆ ಅಲ್ಲಿ ಪ್ರಮಾಣ ಪರಿಣಾಮವನ್ನು ಮಾಡಿ ಆ ನಮಸ್ಕಾರ ಮಾಡುವಂಥದ್ದು ಅಂಥದ್ದು ರೀತಿ ನಿಮಗೆ ಇರತಕ್ಕಂಥ ರವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಈ ದೋಷಗಳು ನಿವಾರಣೆ ಆಗುತ್ತೆ ಪೂರ್ವಾಭಿಮುಖವಾಗಿ ಈ ಮಂತ್ರವನ್ನು ಪಠನೆ ಮಾಡ್ಬೋದು ಅದೇ ರೀತಿ ಸೂರ್ಯನ ಒಂದು ಪೀಡಾಪರಿಹಾರ ಸ್ತೋತ್ರ ಅಂತ ಬರುತ್ತೆ ಸೂರ್ಯನ ಪೀಡಾಪರಿಹಾರ ಸ್ತೋತ್ರ ಈ ರೀತಿ ಬರುತ್ತೆ ಗ್ರಹಣ ಆದಿರಾದಿತ್ಯೋ ಲೋಕಲಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾ ಹರತು ಮೇರವಿ ಮಾದಿರಾದಿತ್ಯೋ లోకరక్షణకారక విషమస్థనసంభూత పీడాహరతు మే రవి ಈ ರೀತಿ ಆ ಒಂದು ರವಿಯನ್ನು ಕುರಿತು ಪ್ರಾರ್ಥನೆ ಮಾಡುವಂಥದ್ದು ಪೀಡೆಯನ್ನು ನಿವಾರಣೆ ಮಾಡು ನನ್ನ ಸಂಕಷ್ಟವನ್ನು ನಿವಾರಣೆ ಮಾಡು ಅಂಥೇಳಿ ಆ ಒಂದು ಯಾವುದೇ ರೀತಿಯ ವಿಷಮ ಸ್ಥಾನಗಳಿಂದ ನನಗೆ ತೊಂದರೆಗಳು ಬಾರದೇ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡುವಂಥದ್ದು ಇದನ್ನು ಸಹ ನೀವು ಆರು ಬರನು ಹನ್ನೆರಡು ಬರನು ಇದನ್ನು ಪ್ರಠನೆ ಮಾಡ್ಬೋದಾಗಿದೆ ಪೂರ್ವಾಭಿಮುಖವಾಗಿ ಈ ಜಪಾಗ ಸಂಕಾಶಂ ಜೊತೆಗೆ ಈ ಪೀಡಾಪರಿಯವರ ಶ್ಲೋಕವನ್ನು ಪಠನೆ ಮಾಡುವಂಥದ್ದು ಅದೇ ರೀತಿ ಸೂರ್ಯ ನಮಸ್ಕಾರದ ಮಂತ್ರವನ್ನು ಪಠನೆ ಮಾಡಬಹುದು ಅಥವಾ ಓಂ ರಾಮ್ ರೇಂ ರೌಂ ಸಹ ಸೂರ್ಯಾಯ ನಮಃ ಅಂಥೇಳಿ ಸೂರ್ಯನ ಬೀಜ ಸಹಿತವಾದ ಮಂತ್ರ ಬರುತ್ತೆ ಅದನ್ನು ಸಹ ಹನ್ನೆರಡು ಬಾರಿನ ಪಠಣ ಮಾಡ್ಬೋದು ಓಂ ರಾಮ್ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಅನ್ನೋದು ಇದು ಸಹ ಒಂದು ಬಹಳ ಒಂದು ಪ್ರಸಿದ್ಧವಾದ ಮೂಲ ಮಂತ್ರ ಆಗಿರುತ್ತೆ ಇದನ್ನು ಪಠನೆ ಮಾಡ್ಬೋದು ಇದೇ ರೀತಿ ಆದಿತ್ಯರ ದೇವ ಸ್ತೋತ್ರ ಅನ್ನೋದು ಬಹಳ ಪ್ರಸಿದ್ಧವಾಗಿದೆ ಅದು ಅಗಸ್ತ್ಯ ಭಗವಾನರು ಶ್ರೀರಾಮಚಂದ್ರನಿಗೆ ಒಂದು ಉಪದೇಶ ಮಾಡಿದಂಥದ್ದು ಹಾಗಾಗಿ ಅದನ್ನು ಸಹ ಪಠನೆ ಮಾಡಿದರೆ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಧೈರ್ಯ ಎಲ್ಲ ಬರುತ್ತೆ ಜೊತೆಗೆ ಯಾವುದೇ ರೀತಿಯ ಶತ್ರು ಪೀಡೆಗಳು ನಿಮಗೆ ಕಾಡೋದಿಲ್ಲ ಆದಿತ್ಯ ಸ್ವತಃ ಭಾಳ ಉತ್ತಮ ಹಾಗೆ ಯಾರಿಗೆ ಒಂದು ಶತ್ರು ಪೀಡೆ ಬರುತ್ತೆ ಭಯ ಇರುತ್ತೆ ಗುಪ್ತ ಶತ್ರುಗಳ ಕಾಟ ಅಂತ ಅಂದು ನಿಮಗೆ ಮನಸ್ಸಿಗೆ ಅಂದುಕೊಂಡಿರುತ್ತೆ ಅಂತವರೆಲ್ಲ ಈ ಒಂದು ಆದಿತ್ಯ ಸ್ತೋ ಶ್ಲೋಕವನ್ನು ಪಠನೆ ಮಾಡಿ ಯಾರಿಗೆ ಪಠನೆ ಮಾಡಲಿಕ್ಕೆ ಅಷ್ಟೊಂದು ಉಚ್ಚಾರ ಎಲ್ಲ ಬರೋದಿಲ್ಲ ಆ ಚಿಂತೆ ಮಾಡಬೇಕಿಲ್ಲ ಶ್ರವಣ ಭಕ್ತಿ ಮಾಡಿದ್ರೆ ಕೇಳಿಸ್ಕೊಳ್ಳಿ ಈಗ ಒಂದು ಭಾಳ ಸೌಲಭ್ಯ ಇದೆ ನಮ್ಮ ಅಂಗೈಯಲ್ಲೇ ಎಲ್ಲ ಸಿಗುತ್ತೆ ಅದು ಸ್ಮಾರ್ಟ್ ಫೋನಲ್ಲೂ ನೀವು ಗೂಗಲಲ್ಲೋ ಯೂಟ್ಯೂಬಲ್ಲ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ಆದಿತ್ಯ ಹೃದಯ ಶ್ಲೋಕ ಬೇರೆ ಬೇರೆ ಉತ್ ಉತ್ತಮವಾದ ಈ ಒಂದು ಕಲಾವಿದರು ಹಾಡಿದಂಥ ಒಂದು ಆದಿತ್ಯರಥ ಸ್ತೋತ್ರ ಬರುತ್ತೆ ಅದನ್ನು ನೀವು ಕೇಳಿಸ್ಕೊಳ್ಳಿ ಆ ಕೇಳಿಸ್ಕೊಳ್ಳಿದ್ರೆ ನಿಮಗೆ ಒಳ್ಳೆಯ ಫಲ ಆಗುತ್ತೆ ಹಾಗಾಗಿ ಆದಿತ್ಯದ ಸ್ತೋತ್ರ ಬಹಳ ಉತ್ತಮವಾದ ಬಹಳ ಶಕ್ತಿಶೀಲತೆ ಮಂತ್ರ ಅದನ್ನು ಪಠನೆ ಮಾಡ್ಬೋದು ಹಾಗೆಯೇ ಈ ಭಕ್ತಿ ಮಾರ್ಗದ ಹೊರತು ದಾನ ಧರ್ಮದ ಮಾರ್ಗವನ್ನು ಅಪೇಕ್ಷೆ ಪಡುತ್ತೋ ಸೂರ್ಯರಿಗೆ ಸಂಬಂಧಪಟ್ಟ ಧಾನ್ಯವಾದ ಗೋಧಿ ಗೋಧಿಯನ್ನು ದಾನ ಮಾಡ್ಬೋದು ಅಥವಾ ಗೋಧಿ ಹಿಟ್ಟನ್ನು ಅಥವಾ ಗೋಧಿಯ ರವೆಯನ್ನು ಅಥವಾ ಗೋಧಿಯಿಂದ ಮಾಡಿದ ಖಾದ್ಯ ತಿಂಡಿ ತಿನಿಸುಗಳನ್ನು ಗೋಧಿ ಹಿಟ್ಟಿನಿಂದ ಮಾಡಿದ ತಿಂಡಿ ತಿನಿಸುಗಳನ್ನು ನೀವು ಅನ್ನದಾನದ ರೂಪದಲ್ಲೂ ಬಡ ಬಗ್ಗರಿಗೋ ಆಶ್ರಮಗಳಿಗೋ ಅಥವಾ ಇನ್ನಿತರ ಯಾವುದೇ ಬೇರೆ ಗುರುಕುಲಗಳಿಗೋ ಅಥವಾ ಇನ್ನಿತರ ಯಾವುದೇ ಅನ್ನದಾನವನ್ನು ಅಪೇಕ್ಷೆ ಪಡುವಂಥ ಒಂದು ಯಾವುದೇ ವರ್ಗಕ್ಕೂ ನೀವು ದಾನವನ್ನು ಮಾಡ್ಬೋದಾಗಿದೆ ಹಾಗಾಗಿ ಈ ಗೋಧಿಯ ದಾನ ಗೋಧಿಯಿಂದ ಮಾಡಿದ ಉತ್ಪನ್ನಗಳ ದಾನ ಬಹಳ ಸರ್ವಶ್ರೇಷ್ಠವಾಗಿರುತ್ತೆ ಜೊತೆಗೆ ನವಧಾನ್ಯವೂ ಸಹ ಕೊಡ್ಬೋದು ಒದ್ದೆ ಗೋಧಿ ಅಷ್ಟೇ ಕೊಡಬೇಕಾಗಿಲ್ಲ ಒಂಬತ್ತು ಧಾನ್ಯಗಳನ್ನು ಸಿರಿಸಿಕೊಟ್ರೆ ಇನ್ನಷ್ಟು ಉತ್ಪವನ್ನು ನಿರೀಕ್ಷೆ ಮಾಡ್ಬೋದು ಹಾಗೆಯೇ ಈ ಒಂದು ಅನ್ನದಾನಕ್ಕೆ ಯಾವುದಾದ್ರೂ ಸಂಸ್ವಸ್ಥೆಗಳಿಗೆ ಸಹಾಯ ಮಾಡೋದಾಗಲಿ ಅಥವಾ ಯಾವುದೋ ಒಂದು ಶಿವಾಲಯ ಅಥವಾ ವಿಷ್ಣುವಿನ ಆಲಯಗಳ ಒಂದು ಜೀರ್ಣೋದ್ಧಾರ ಅಂತ ಹೇಳಿದ್ರೆ ಅಲ್ಲಿಗೆ ಜೀರ್ಣೋದ್ಧಾರಕ್ಕೆ ನಿಮ್ಮ ಒಂದು ಕಾಣಿಕೆಯನ್ನು ಕೊಡೋದಾಗಲಿ ಅಥವಾ ಶಿವಾಲಯ ವಿಷ್ಣುವಿನ ಆಲಯಗಳಲ್ಲಿ ಏನಂದರೆ ಅಭಿಷೇಕಗಳಿಗೆ ನಿಮ್ಮ ಒಂದು ಅಭಿಷೇಕದ ದ್ರವ್ಯಗಳನ್ನು ಕೊಡೋದಾಗಲಿ ಅಥವಾ ಅಭಿಷೇಕವನ್ನು ನೆರವೇರಿಸುವುದು ಅಭಿಷೇಕವನ್ನು ಕಣ್ಣಾರೆ ನೋಡಿಕೊಂಡು ಆ ಒಂದು ಅಭಿಷೇಕದ ತೀರ್ಥ ಅಥವಾ ಅಲ್ಲದೊಂದು ಪಂಚಾಮೃತ ಇತ್ಯಾದಿಗಳನ್ನು ಸೇವನೆ ಮಾಡುವ ಒಂದು ಸೂರ್ಯನ ಒಂದು ಅನುಗ್ರಹಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಈ ಮನೆಯಲ್ಲಿರುವಂಥ ಹಿರಿಯರನ್ನು ಗೌರವಿಸಬೇಕು ತಂದೆ ತಾಯಿ ಅಥವಾ ಗುರು ಹಿರಿಯರನ್ನು ಗೌರವಿಸುವ ಸಹ ಸೂರ್ಯನ ಅನುಗ್ರಹಕ್ಕೆ ಒಂದು ಪೂರಕವಾಗಿದೆ ಯಾಕಂದರೆ ಸೂರ್ಯನು ಆ ಪಿತೃಸ್ವರೂಪ ಲೋಕದ ಒಂದು ತಂದೆಯಾಗಿರ್ತಾನೆ ಹಾಗಾಗಿ ಲೋಕದ ಒಂದು ಪಿತಾ ಸ್ವರೂಪ ಸೂರ್ಯನ ಒಂದು ಅನುಗ್ರಹಕ್ಕಾಗಿ ಮನೆಯಲ್ಲಿರುವಂಥ ಪ್ರತ್ಯಕ್ಷವಾಗಿರುವಂಥ ತಂದೆ ತಾಯಿಗಳನ್ನು ಗೌರವಿಸಬೇಕು ಗುರುಹಿರನ್ನು ಗೌರವಿಸಬೇಕು ಅವರಿಗೆ ಏನೋ ಸಹಾಯ ಮಾಡಿದಾಗಲಿ ಅಥವಾ ಅವರ ಒಂದು ಮನೋಕಾಮನೆಗಳನ್ನು ಇಷ್ಟ ಅದನ್ನು ಪೂರೈಸುವಂಥ ಸಹ ಸೂರ್ಯನಿಗೆ ಒಂದು ಪ್ರೀತ್ಯರ್ಥವಾಗಿ ಆಗಿರುತ್ತೆ ಹಾಗಾಗಿ ಇವೆಲ್ಲವೂ ಭಕ್ತಿ ಮಾರ್ಗ ಜಪಮಾರ್ಗ ಧ್ಯಾನ ಮಾರ್ಗ ದಾನ ಮಾರ್ಗ ಇವೆಲ್ಲ ಯಾವುದೇ ಒಂದು ಮಾರ್ಗವನ್ನು ಅನುಸಾರ ಮಾಡಿಕೊಳ್ಳಿ ಈ ರವಿಯ ಅಥವಾ ಲೋಕರಕ್ಷಣಾ ಲೋಕ ಆತ್ಮಸ್ವರೂಪದಿಂದ ಭಗವಂತನ ಅನುಗ್ರಹ ತಮಗೆಲ್ಲರಿಗೂ ಆರೋಗ್ಯವನ್ನು ಯಶವನ ಕೀರ್ತನ ಜೈವಿನ ಲಾಭನ ವೃಶ್ಚಿಕ ಮಾಸದಲ್ಲಿ ತಂದುಕೊಡಲಿ ಈ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾ ನಾಂ ಸನ್